ವೀಕ್ಷಕರೇ ಸ್ಟಾರ್ ಒನ್ ಕನ್ನಡ ವಾಹಿನಿ ಅರ್ಪಿಸುವಂತಹ ಸ್ಟಾರ್ ಟಾಕಿಸ್ ಇದು ಸಿನಿ ತಾರೆಗಳ ಚರ್ಚಾ ಶೋಗೆ ಸ್ವಾಗತ. ನಾನು ಸೌಮ್ಯ ಕೋಟ್ಯಾನ್. ಎಸ್ ವೀಕ್ಷಕರೇ, ಇವತ್ತು ನಮ್ ಜೊತೆ ಒಬ್ರು ಹ್ಯಾಂಡ್ಸಮ್ ಹುಡುಗ ಇದ್ದಾರೆ, ಫೋಟೋಗ್ರಫಿಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅವಾರ್ಡ್ ಕೂಡ ವಿನ್ ಆಗಿದ್ದಾರೆ, ಜೊತೆಗೆ ಇನ್ ಮುಂದೆ ನಾವು ಅವರನ್ನು ಸಿನಿಮಾದಲ್ಲೂ ಕೂಡ ನೋಡ್ಲಿಕ್ಕಿದ್ದೇವೆ. ಸೊ ಇವತ್ತಿನ ನಮ್ಮ ಗೆಸ್ಟ್ ನಿತ್ಯ ಪ್ರಕಾಶ್ ಬಂಟ್ವಾಳ್. ವೆಲ್ಕಮ್ ಟು ಆರ್ ಶೋ ಸರ್. ನಮಸ್ಕಾರ. ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದರೆ ದ ವೈಬ್ಸ್ ಕೂಲ್ ಪೂಲ್, ಹಾಗೇನೆ ಬ್ರ್ಯಾಂಡ್ ಫ್ಯಾಕ್ಟರಿ ಮಂಗಳೂರು. ನಿತ್ಯ ಪ್ರಕಾಶ್, ಹೇಗಿದ್ದೀರಿ? ನಾವು ಆರಾಮ. ಆರಾಮ. ಕೊರೋನಾ ಎಲ್ಲ ಮುಗ್ದೋಯ್ತಾ? ಕೊರೋನಾ ಮುಗ್ದು ಹೋಗ್ತಾ ಇತ್ತು ನಿಮಗೆ? ಕಮಿಂಗ್ ಟು ಯುವರ್ ಲೈಫ್, ಲೈಕ್ ಕಾಲೇಜ್ ಸ್ಕೂಲ್ ಅಲ್ಲಿ ಕೂಡ ಹೀಗೇನೆ ಫೋಟೋಗ್ರಫಿ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಇಂಟ್ರೆಸ್ಟ್ ಇತ್ತಾ? ಸ್ಕೂಲ್ ಅಲ್ಲಿ ಇಂಟ್ರೆಸ್ಟ್ ಏನಿರ್ಲಿಲ್ಲ. ಸ್ಟಾರ್ಟಿಂಗ್ ಸ್ಕೂಲ್ ಅಂದ್ರೆ ನಾನು ನಾಲ್ಕೈದು ಸ್ಕೂಲ್ಗೆ ಹೋಗಿದ್ದೀನಿ. ತುಂಬಾ ನಾಲ್ಕೈದು ಸ್ಕೂಲ್ ಆಗಿದೆ. ಮತ್ತೆ ಫೋಟೋಗ್ರಫಿ ಅಂದ್ರೆ ನಂಗೆ ಒಂದು ಪ್ಯೂಸ್ ಅಲ್ಲಿ ಇರುವಾಗ ಫೋನ್ ಅಲ್ಲಿ ಫೋನ್ ಬಂತಲ್ಲ, ಆ ಟೈಮ್ ಅಲ್ಲಿ ಸ್ವಲ್ಪ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಸುಮ್ಮನೆ ಹೋಗೋದು, ಒಂದು ಫ್ರೇಮಿಂಗ್ ಮಾಡೋದು ಅಂತ ಒಂದು ಕಾನ್ಸೆಪ್ಟ್ ಇತ್ತು ಅಂತ ಮಾಡ್ತದೆ. ಮತ್ತೆ ಮನೇಲಿ ಒಂದು ಕ್ಯಾಮ್ರಾ ತೆಗೆದುಕೊಟ್ರು, ಆಬ್ವಿಯಸ್ಲಿ ಮನೇಲಿ ತೆಗೆದುಕೊಡ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಸ್ಟಾರ್ಟ್ ಆಯ್ತು, ಲೈಕ್ ಇಂಟ್ರೆಸ್ಟ್ ಒಂದು ಟ್ರಾವೆಲ್ ಮಾಡೋದು, ನನ್ನ ಫ್ರೆಂಡ್ ಜೊತೆ ಹೊರಗೆ ಹೋಗೋದು, ಇಂಥ ಈ ಕಾನ್ಸೆಪ್ಟ್ ಸ್ಟಾರ್ಟ್ ಆಯ್ತು. ಮತ್ತೊಂದು ಡಿ ಎಸ್ ಎಲ್ ಆರ್ ಕ್ಯಾಮರಾ ತೆಗೆದು ನೆಕ್ಸ್ಟ್ ಒಂದು ನನಗೆ ತುಂಬ ಇಂಟ್ರೆಸ್ಟ್, ಅದು ಹಾಬಿ, ಒಂದು ಪ್ಯಾಷನ್ ನನ್ನ ಫೋಟೋಗ್ರಫಿ. ಮತ್ತೆ ಪ್ರೊಫೆಷನ್ ಆಯ್ತು. ತುಂಬಾ ನಾಟಿ ಇದ್ರ, ಯಾಕಂದ್ರೆ ಹೇಳಿದ್ರಿ ನೀವು ನಾಲ್ಕು ಸ್ಕೂಲ್ ಎಲ್ಲ ಚೇಂಜ್ ಆಯ್ತಾ ಅಂತ. ನಾಟಿ ನಾನ್ ಹೇಗೆ ಹೇಳುದು, ನೀವು ಸ್ಕೂಲ್ ಕೇಳ್ಬೇಕಷ್ಟೇ. ಮತ್ತೆ ಚೇಂಜ್ ಯಾಕಾದ್ರು, ರೊಟೇಟ್ ಆಗ್ತಿತ್ತು. ಎಚ್ಆರ್ ಹೌದು, ನಾನು ಪೋಸ್ಟ್ ಗ್ರಾಜುಯೇಷನ್ ಎಚ್ಆರ್ ಮಾಡಿದ್ದು, ಬ್ಯಾಚುಲರ್ ಆಫ್ ಹ್ಯೂಮನ್ ರಿಸೋರ್ಸ್ ಮಾಡಿ ಎಚ್ಆರ್ ಮಾಡಿದ್ದು. ಎಚ್ಆರ್ ಆಗಿ ವರ್ಕ್ ಮಾಡಿದೆ. ವರ್ಕ್ ಮಾಡಿದ ಮೇಲೆ ಆಫೀಸ್ ಆರ್ ನಂಗೆ ಸೂಟ್ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಬೆಳಿಗ್ಗೆ ಹೋಗೋದು, ಸಂಜೆ ಬರೋದು, ಫೋಟೋಗ್ರಫಿ ಟ್ರಾವೆಲ್ ಮಾಡೋದು ಒಂದು ಸ್ವಲ್ಪ ಇಂಟ್ರೆಸ್ಟ್. ಹಾಗೆ ಟ್ರಾವೆಲ್ ಹೋಗ್ತಾ ಇದ್ದೆ, ಫೋಟೋಗ್ರಫಿ ಮಾಡ್ತಾ ಇದ್ದೆ, ಆ ಇಂಟ್ರೆಸ್ಟ್. ಯಾಕಂದ್ರೆ ಆಫೀಸ್ ವರ್ಕ್ ಹೋಗುವಾಗ ನಮ್ಗೆ ಆಗುದಿಲ್ಲಲ್ಲ, ಟ್ರಾವೆಲ್ ಹೋಗಿ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಮನೆಯಲ್ಲಿ ಹೆಚ್ಆರ್ ಜಾಬ್ ಬಿಡ್ಬೇಕಾದ್ರೆ ಏನಾದ್ರು ಹೇಳಿದ್ರೆ, ಯಾಕಪ್ಪ ಈ ಫೋಟೋಗ್ರಫಿ ಬೇಕಾ ಅಂತ? ಅಮ್ಮ ಹೇಳ್ತಾ ಇದ್ರು ಸ್ವಲ್ಪ ಯಾಕೆ ಅಂತ. ಆದ್ರೆ ತಂದೆ ನಂಗೆ ಫೋರ್ಸ್ ಮಾಡ್ತಾ ಇರಲಿಲ್ಲ, ಯಾವ್ದಾದ್ರು ನಿಂಗೆ ಏನ್ ಬೇಕೋ ಅದನ್ನ ಮಾಡು, ಅದು ನಿನ್ನ ಇಂಟ್ರೆಸ್ಟ್, ನಿನ್ನ ಲೈಫ್, ನೀನ್ ಏನ್ ಬೇಕಾದ್ರೂ ಮಾಡು ಅಂತ ಹೇಳ್ತಾ ಇದ್ರು. ಹಾಗೆ ತಾಯಿಗೆ ಸ್ವಲ್ಪ ಅವರಿಗೆ ಫೋಟೋಗ್ರಫಿ ಮಾಡೋದಂತ ತಾಟ್ ಇತ್ತು. ಆದ್ರೆ ಫೋಟೋಗ್ರಫಿ ನನ್ನ ಇಂಟ್ರೆಸ್ಟ್, ನಂಗೆ ಖುಷಿ ಕೊಡ್ತಾ ಇತ್ತು. ಯಾಕಂದ್ರೆ ಟ್ರಾವೆಲ್ ಮಾಡೋದು ಮತ್ತೆ ಈ ಕಾನ್ಸೆಪ್ಟ್ ಶೂಟ್ಸ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೆ ಮೊದಲಿಗೆ. ಮತ್ತೆ ಈ ಅವಾರ್ಡ್ಸ್ ಗೆಲ್ಲ ಕಳಿಸ್ತಾ ಇದ್ದೆ. ಅವಾರ್ಡ್ಸ್ ಬಗ್ಗೆ ಮತ್ತೆ ಮಾತಾಡುವ, ಅದಕ್ಕಿಂತ ಮೊದಲು ಜಾಬ್ ಬಿಟ್ಟು ಪ್ರೊಫೆಷನಲ್ ಆಗಿ ಫೋಟೋಗ್ರಾಫರ್ ಅಂತ ತಗೊಳ್ಬೇಕಾದ್ರೆ ಎಷ್ಟನೇ ಇಯರ್ಗೆ ಅಂದ್ರೆ ಯಾವಾಗ ಶುರು ಮಾಡಿದ್ರಿ? 2013, ಅರೌಂಡ್ 2013 ಆ ಟೈಮ್ ನಾನು ಬಿಸ್ನೆಸ್ ಶುರು ಮಾಡಿದೆ. ನಾನು ಮತ್ತೆ ಫ್ರೆಂಡ್ ಒಂದು ಫ್ಯಾಬ್ರಿಕೇಶನ್ ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಅಲಾಂಗ್ ದಟ್ ಇದು ಮಾಡ್ತಾ ಇದ್ದೇವೆ, ಯಾವುದು ಫೋಟೋಗ್ರಫಿ ಮಾಡ್ತದೆ. ಮತ್ತೆ ಈಗ ಫುಲ್ ಟೈಮ್ ಫೋಟೋಗ್ರಫಿ ಮಾಡ್ತದೆ, ಈಗ ಮತ್ತೆ ಇಂಟು ಮೂವೀಸ್ ಸ್ವಲ್ಪ ಎಲ್ಲ ಆಗಿ. ನೇಚರ್ ಫೋಟೋಗ್ರಫಿ ಬಗ್ಗೆ ಏನ್ ಹೇಳ್ತೀವಿ? ತುಂಬಾ ನೇಚರ್ ಫೋಟೋಗ್ರಫಿ ಎಲ್ಲ ಮಾಡಿದ್ದೀರಿ, ಟೂರ್ ಹೋಗಿದ್ದೀರಿ ಬೇರೆ ಬೇರೆ ಪ್ಲೇಸ್. ನೇಚರ್ ಫೋಟೋಗ್ರಫಿ ಲೈಕ್ ಹೇಳಿದಲ್ಲ, ನಾನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಮನೆಯಿಂದ ಹೊರಗೆ ಹೋಗ್ತಾ ಇದ್ದೆ. ನಾನು ಮನೆ ಬಂಟ್ವಾಳ, ಬಂಟ್ವಾಳದ ಬೆಳಿಗ್ಗೆ ಎದ್ದು ಒಂದು 5 o'clock ಹೇಳೋದು, ಟ್ರಾವೆಲ್ ಹೋಗೋದು ಅಲ್ಲೇ ಸುತ್ತಮುತ್ತ. ಯಾಕಂದ್ರೆ ಒಂದು ಫಸ್ಟ್ ಮೊದಲಿಗೆ ನಮ್ಮ ಪ್ಲೇಸ್ ಅನ್ನು ಕ್ಯಾಪ್ಚರ್ ಮಾಡುವ ಅಂತ. ಯಾಕಂದ್ರೆ ಬೆಳಿಗ್ಗಿನ ಮಾರ್ನಿಂಗ್ ಆರ್ಸ್ ಇದೆಯಲ್ಲ ಫೋಟೋಗ್ರಫಿಗೆ, ಮಾರ್ನಿಂಗ್ ಆರ್ಸ್ ಸೂಟೇಬಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಆ ಮೂಡ್ ಇರುತ್ತೆ, ಸನ್ರೈಸ್ ಆಗೋ ಟೈಮ್ ಅಲ್ಲಿ. ಆ ಟೈಮ್ ಅಲ್ಲಿ ಬೆಳಿಗ್ಗೆ ಹೋಗ್ತಾ ಇದ್ದೆ, ಬೆಳಿಗ್ಗೆ ಶೂಟ್ ಮಾಡ್ತಾ ಬರ್ತಾ ಇದ್ದೆ. ಮತ್ತೆ ಸಂಜೆ ಟೈಮ್ ಒಂದು ಈವ್ನಿಂಗ್ ಗೋಲ್ಡನ್ ಆರ್ಟ್ಸ್ ಅಂತ ಹೇಳ್ತೇವೆ, ಆ ಎರಡು ಆರ್ಟ್ಸ್. ಆ ಟೈಮ್ ಮೋಸ್ಟ್ಲಿ ಫೋಟೋಗ್ರಫಿಗೆ ಸ್ವಲ್ಪ ಇಂಟ್ರೆಸ್ಟಿಂಗ್. ಆ ಟೈಮ್ ತುಂಬಾ ಟ್ರಾವೆಲ್ ಹೋಗಿ ಮತ್ತೆ ನೆಕ್ಸ್ಟ್ ಬಾರ್ಡರ್ ದಾಟಿ ಹೋಗ್ತಾ ಇದ್ದೆ. ಮತ್ತೆ ಟ್ರಾವೆಲ್ ಮಾಡೋದು ತುಂಬಾ ಇಷ್ಟ. ಮತ್ತೆ ಬೇರೆ ಕಂಟ್ರೀಸ್, ಆಸ್ಟ್ರೇಲಿಯಾ, ಚೈನಾ, ಹಾಂಗ್ಕಾಂಗ್ ಇದೆಲ್ಲ ಹೋಗ್ತಾ ಸ್ವಲ್ಪ ಟ್ರಾವೆಲ್ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಓಕೆ, ಮಾತಾಡ್ತಾ ಮಾತಾಡ್ತಾ ಒಂದು ಗೇಮ್ ಕೂಡ ಆಡಿ ಬರುವ. ಏನಿಲ್ಲ, 10 ಕ್ವೆಶ್ಚನ್ ಕೇಳ್ತೇನೆ, ರಾಪಿಡ್ 10 ಅಂತ. 10 ಕ್ವೆಶ್ಚನ್ ಗೆ ನೀವು ಕ್ವಿಕ್ ಆಗಿ ಆನ್ಸರ್ ಹೇಳ್ತಾ ಹೋಗ್ಬೇಕು. ಕ್ವಿಕ್ ಹೇಳ್ಬೇಕಾ? ನನಗೆ ಸ್ವಲ್ಪ ಹೆದರಿಕೆ ಆಗ್ತಿದೆ. ಮತ್ತೆ ಕೊಡುವ, ಈಗ ಭಯ ಬರ್ತಿದ್ದಾರೆ. ಹೇಳಿ ಕೇಳಿ ಕೇಳಿ. ಓಕೆ, ಕಾಣೆ ಆಗಿರುವೆ ನೀನು ಸಾಂಗ್ ಕಂಪ್ಲೀಟ್ ಮಾಡಿ. ಕಾಣೆ ಆಗಿರುವೆ ನೀನು ಎದುರಲಿ ಕಾಣುತ್ತಿರುವಾಗ ಯಾರು ನೆನೆಸ್ತಿದ್ದೀರಾ? ಯಾರು ನೆನೆಸಿ ಮಾತಾಡಿದಾಗ ತುಂಬಾ ಇದೆ ಲಿಸ್ಟ್. ಲಿಸ್ಟ್ ತುಂಬಾ ಉಂಟು, ಅದ್ರ ಬಗ್ಗೆ ಮತ್ತೆ ಮಾತಾಡುವ. ಓಕೆ, ಮುಂಗಾರು ಮಳೆ ಪ್ಲಸ್ ರಾಜ್ಕುಮಾರ, ಇದೆರಡು ಮೂವಿ ಕನ್ನಡ. ಇದೊಂದು ಸಾಂಗ್ ಮುಂಗಾರು ಮಳೆ ಪ್ಲಸ್ ರಾಜ್ಕುಮಾರ ಮೂವಿ ಇದು ಬೊಂಬೆ ಹೇಳುತ್ತೆ, ಇದನ್ನು ಒಟ್ಟಿಗೆ ಹೇಳ್ಬೇಕು. ಮುಂಗಾರು ಮಳೆಯಲ್ಲಿ ಯಾವ ಟೋನ್ ಆಗ್ಬೋದಾ? ಸ್ವಲ್ಪ ಕಷ್ಟ ನಂಗೆ, ಯಾಕಂದ್ರೆ ಮೂವಿ ಫೀಲ್ಡ್ ಗೆ ರೀಸೆಂಟ್ ಬರೋದಲ್ಲ, ಮೂವಿಯಲ್ಲಿ ಇರ್ಲಿಲ್ಲ, ಫೋಟೋಗ್ರಫಿಯಲ್ಲಿ ಇದ್ದೀವಿ. ಪರವಾಗಿಲ್ಲ, ಒಂದು ಹೋಯ್ತು ಬಿಡಿ. ಕನ್ನಡಕ್ಕಾಗಿ ಒಂದನ್ನು ಓದಿ, ಈ ಫಿಲ್ಮ್ ನ ಹೀರೋಯಿನ್ ಹೆಸರು. ಕನ್ನಡಕ್ಕಾಗಿ ಒಂದನ್ನು ಓದ್ತೀಯಾ? ಗೊತ್ತಿಲ್ಲ, ಕೃಷಿತಾ ಬಂಡ. ಹೀರೋಯಿನ್ಸ್ ನೇಮ್ ಅಲ್ಲ ನೋಡಿ, ನಿಮಗೆ ಫ್ಯಾನ್ಸ್ ಎಲ್ಲ ಜಾಸ್ತಿ. ಹೀರೋಯಿನ್ಸ್ ನೇಮ್ ಎಲ್ಲ ಗೊತ್ತಿಲ್ಲ ನನಗೆ, ಜಾಸ್ತಿ ಆಗೋತಿಲ್ಲ. ಓಕೆ, ಕೆಲವರು ಗೊತ್ತಿಲ್ಲ. ಓಕೆ, ನೆಕ್ಸ್ಟ್, ತುಳುವಿನ ಮೊದಲ ಅನಿಮೇಟೆಡ್ ಫಿಲ್ಮ್? ಉಮಿಲ. ಕರೆಕ್ಟ್. ಈಗ ಕಚ್ಚಿದ್ರೆ ಅಷ್ಟೇ. ಓಕೆ, ಡಿಫೈನ್ ಮೀ ಇನ್ 3 ವರ್ಡ್ಸ್. ನಂಗೆ ನೀವು ಇವತ್ತೇ ಪರಿಚಯ ಆದ್ರೆ ಅದಕ್ಕೆ ಟ್ರಿಕಿ ಕ್ವೆಶ್ಚನ್ಸ್.
ಸ್ವಲ್ಪ ನರ್ವಸ್ ಆದ್ರಿ ಅನ್ಸುತ್ತೆ ಒಂದು ಫಸ್ಟ್ ಸಾರಿ ಸಾರಿ ಲೇಟ್ ಬಂದಕ್ಕೆ ಸಾರಿ ಕೇಳಲೇಬೇಕಲ್ಲ ನೆಕ್ಸ್ಟ್ ಅಷ್ಟು ಸಾಕು ಸಾಕು ನೆಕ್ಸ್ಟ್ ಕರ್ನಾಟಕದ ರಾಜಧಾನಿ ಯಾವುದು ಬೆಂಗಳೂರು ವಿಷ್ಣುವರ್ಧನ್ ಯಶ್ ರಮೇಶ್ ಅರವಿಂದ್ ಗಣೇಶ್ ಸುದೀಪ್ ಇವರನ್ನು ಯಾರು ಫಸ್ಟ್ ಮೂವಿಗೆ ಬಂದ್ರು ಅಲ್ಲಿಂದ ನೀವು ಫಸ್ಟ್ ಯಾರಿದ್ದಾರೆ ಸೆಕೆಂಡ್ ಥರ್ಡ್ ಫೋರ್ತ್ ಹೇಳ್ತಾ ಬರಬೇಕು ಯಾರು ಫಸ್ಟ್ ಸಿನಿಮಾ ಯಾರು ಫಸ್ಟ್ ಬಂದ್ರು ವಿಷ್ಣುವರ್ಧನ್ ರಮೇಶ್ ಅರವಿಂದ್ ಮತ್ತೆ ಯಾರೆಲ್ಲ ಕೇಳಿದ್ರಿ ಯಶ್ ಗಣೇಶ್ ಸುದೀಪ್ ಯಶ್ ಗಣೇಶ್ ಸುದೀಪ್ ಸುದೀಪ್ ಯಶ್ ಗಣೇಶ್ ಸರಿಯಾ ಓಕೆ ನೆಕ್ಸ್ಟ್ ರೇಡಿಯೋಗೆ ಕನ್ನಡದಲ್ಲಿ ಏನು ಹೇಳ್ತಾರೆ रेडियो के ಕನ್ನಡದಲ್ಲಿ ಯಾ ಕನ್ನಡ ಮಾತಾಡಿ ಕನ್ನಡ ಉಳಿಸಿ ಗೊತ್ತಿಲ್ಲ ಆಕಾಶವಾಣಿ ಆಕಾಶವಾಣಿ ಮಂಗಳೂರು ನೆಕ್ಸ್ಟ್ ಯೋ ಗ್ರೀನ್ ಆನ್ ಟಾಪ್ ರೆಡ್ ಅಂಡ್ ಕೂಲ್ ಇನ್ಸೈಡ್ ದೆನ್ ಫೈಂಡ್ ಮೀ ಏನೋ ಮ್ಯಾಮ್ ಸಾರಿ ಗ್ರೀನ್ ಆನ್ ಟಾಪ್ ರೆಡ್ ಅಂಡ್ ಕೂಲ್ ಇನ್ಸೈಡ್ ದೆನ್ ಫೈಂಡ್ ಮೀ ಒಳಗೆ ಹೊರಗಡೆ ಗ್ರೀನ್ ಇರುತ್ತೆ ಒಳಗಡೆ ರೆಡ್ ರೆಡ್ ಪಿಂಕ್ ಪಿಂಕ್ ಇರುತ್ತೆ ಮತ್ತೆ ಕೂಲ್ ಆಗಿರುತ್ತೆ ಅದು ಫ್ರೂಟ್ ಏನಾದರೂ ಹಾ ಆಬ್ವಿಯಸ್ಲಿ ವಾ ವಾ ಪಿಂಕ್ ಪಿಂಕ್ ಇರದೋಳೆ ಡ್ರಾಗನ್ ಫ್ರೂಟ್ ರೆಡ್ ಪಿಂಕ್ ಏ ಇದು ಪೊಮಗ್ರಾನೇಟ್ ಅಲ್ಲ ಸತ್ಯಾ ಟೈಮ್ ಇಲ್ಲ ಜಾಸ್ತಿ ಇದೆ ರಾಪಿಡ್ ಅದೇ ಸಾಕ್ ರಾಪಿಡ್ ಅಲ್ಲ ಹೋಗಿ ಹಾಗೆ ಕಲ್ಲಂಗಡಿ ವಾಟರ್ ಮೆಲನ್ ಓ ಅದು ಮಳೆಗಾಲ ಇದು ಬೇಸಿಗೆಗಳ ಮುಗಿದಲ್ಲ ಇಲ್ಲ ಆದ್ಮೇಲೆ ನಿತ್ಯ ಪ್ರಕಾಶ್ ನೇಮ್ ಮೀನಿಂಗ್ ನಿತ್ಯಲ ಪ್ರಕಾಶ ಡೈಲಿ ಪ್ರಕಾಶ ಇಲ್ಲಿ ಮಾತ್ರ ಪ್ರಕಾಶ ಇಲ್ಲ ಲೈಟ್ ಆಗಿದೆ ಎಲ್ಲದರ ಪ್ರಕಾಶ ಇರುತ್ತೆ ಪರವಾಗಿಲ್ಲ ಥ್ಯಾಂಕ್ ಯು ಒಳ್ಳೆ ಆನ್ಸರ್ ಮಾಡಿದ್ರಿ ಗಿಫ್ಟ್ ಪ್ಲಾಸ್ಟಿಕ್ ಸಿಗ್ತದೆ ಅಲ್ಲ ಆನ್ಸರ್ ಮಾಡಿಲ್ಲ ಆಕ್ಚುಲಿ ಸುಮ್ಮನೆ ಹೇಳಿದ್ರಿ ಇಲ್ಲ ಎರಡು ಮೂರು ಕ್ವೆಶ್ಚನ್ ಬಿಟ್ಟು ಉಳಿದಕ್ಕೆ ಎಲ್ಲದಕ್ಕೂ ಆನ್ಸರ್ ಮಾಡಿದ್ರಿ ಸೋ ನಮ್ಮ ಕಡೆಯಿಂದ ಸ್ವಲ್ಪ ಓಕೆ ಸರ್ ಇನ್ನೊಂದು ಕ್ವೆಶ್ಚನ್ ಡಿಫೈನ್ आवर ಚಾನೆಲ್ ಇನ್ 3 ವರ್ಡ್ಸ್ ಸ್ಟಾರ್ 1 ಆ ಹೆಸರಲ್ಲ ಇದೆ ಅಲ್ಲ ಇನ್ನೇನ್ ಡಿಫೈನ್ ಮಾಡೋದು ಸ್ಟಾರ್ ಅಂತ ಸ್ಟಾರ್ ಓಕೆ ನೆಕ್ಸ್ಟ್ ಸ್ಟಾರ್ 1 ಅಂತ ಇದೆ ನಂಬರ್ 1 ಆಗುತ್ತೆ ಮುಂಚೆ ಹೇಳಿದಲ್ಲ ಟ್ರಾವೆಲ್ ಜಾಸ್ತಿ ಹೋಗ್ತದೆ ಮುಂಚೆ ಮತ್ತೆ ನಂದು ಪ್ಯಾಶನ್ ಆಗಿ ಪ್ರೊಫೆಷನ್ ಗೆ ಶಿಫ್ಟ್ ಆಯ್ತು ಲೈಕ್ ಕಪಲ್ ಪೋರ್ಟ್ರೇಟ್ ಶೂಟ್ಸ್ ಎಲ್ಲ ಮಾಡ್ತಿದ್ದೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಇದೆಲ್ಲ ಮಾಡೋದು ಕಾನ್ಸೆಪ್ಟ್ ಟ್ರಾವೆಲ್ ಹೋಗ್ಬೇಕಷ್ಟೇ ನನಗೆ ರೂರಲ್ ಲೈಫ್ ಡಾಕ್ಯುಮೆಂಟೇಷನ್ ಅಂದ್ರೆ ಇಷ್ಟ ಈ ರೂರಲ್ ಲೈಫ್ ಹೋಗೋದು ಟ್ರಾವೆಲ್ ಹೋಗ್ತೇನೆ ಈ ಒರಿಸ್ಸಾ ಛತ್ತೀಸ್ಗಢ ಇಂದ ಈ ರೂರಲ್ ಪ್ಲೇಸಸ್ ಇದೆಯಲ್ಲ ಈ ಟ್ರೈಬ್ಸ್ ಅದು ಇಂಟ್ರೆಸ್ಟ್ ಜಾಸ್ತಿ ಮತ್ತೆ ಸ್ನೇಕ್ಸ್ ಸ್ನೇಕ್ ಫೋಟೋಗ್ರಫಿ ಮಾಡ್ತಾರೆ ಸ್ನೇಕ್ಸ್ ರೆಸ್ಕ್ಯೂ ನಮ್ಮ ಸ್ನೇಕರ್ ಅಂತಿದ್ದಾರೆ ಅವರೊಟ್ಟಿಗೆ ನಾವು ಸ್ವಲ್ಪ ಹೋಗಿ ಟ್ರಾವೆಲ್ ಮಾಡಿ ಈ ಸ್ನೇಕ್ ರೆಸ್ಕ್ಯೂ ಇದೆಲ್ಲ ಮಾಡೋದು ಸ್ನೇಕ್ ಹ್ಯಾಂಡಲ್ ಮಾಡೋದು ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಸ್ನೇಕ್ಸ್ ಬಗ್ಗೆ ಸ್ನೇಕ್ಸ್ ಅಂಡ್ ರೂರಲ್ ಲೈಫ್ ಸ್ಪೆಷಲಿ ನಂಗೆ ಇಷ್ಟ ಅದು ರೂರಲ್ ಲೈಫ್ ಬಗ್ಗೆ ಹೇಳುದಾದ್ರೆ ಒಡಿಶಾಗೆ ಹೋಗಿದ್ದೆ ಅಲ್ಲಿ ಟ್ರೈಬಲ್ ಪೀಪಲ್ ಆ ಎಕ್ಸ್‌ಪೀರಿಯನ್ಸ್ ಹೇಗಿತ್ತು ಸ್ವಲ್ಪ ಡೇಂಜರಸ್ ಅಂತ ಹೇಳ್ತಾರೆ ಅಲ್ಲ ಅಲ್ಲ ಡೇಂಜರಸ್ ಅಂತ ಅಲ್ಲ ಡೇಂಜರಸ್ ಅಂತ ಹೇಳ್ತಾರೆ ಕರೆಕ್ಟ್ ಆದ್ರೆ ಕೆಲವೊಂದು ಏರಿಯಾ ಅಲ್ಲಿ ಡೇಂಜರಸ್ ಅಲ್ಲ ನಕ್ಸಲ್ ಏರಿಯಾ ಆಗಿರುತ್ತೆ ಹಾ ಒರಿಸ್ಸಾ ಈ ಕೊರಂಪುಟ್ ಮಲ್ಕನಗಿರಿ ಇದೆಯಲ್ಲ ಇದೆಲ್ಲ ನಕ್ಸಲ್ ಏರಿಯಾಸ್ ಸ್ಪೆಷಲಿ ಅದಕ್ಕೆ ಅದು ಸ್ವಲ್ಪ ಡೇಂಜರಸ್ ಅಂತ ಹೇಳ್ತಾರೆ ಯಾಕಂದ್ರೆ ನಮಗೆ ಡೇಂಜರಸ್ ಆಗಲ್ಲ ಕೆಲವೊಂದು ಆಫೀಷಿಯಲ್ಸ್ ಈ ಪೊಲೀಸ್ ಸ್ಟೇಷನ್ಸ್ ಎಲ್ಲ ಹೇಗೆ ಆಗಿದೆ ಅಂದ್ರೆ ಅಲ್ಲಿದು ಬ್ಲಾಸ್ಟ್ ಮಾಡಿಬಿಟ್ಟಿದ್ದಾರೆ ನಕ್ಸಲ್ಸ್ ಕೆಲವೊಂದು ಏರಿಯಾ ಕೆಲವೊಂದು ಪೊಲೀಸ್ ಸ್ಟೇಷನ್ ಟ್ರೈಬ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಯಾಕಂದ್ರೆ ನಾವು ಕರ್ನಾಟಕಕ್ಕೆ ಬರುವಾಗ ಅಲ್ಲಿಂದ ಇದು ಸಿಟಿ ತರ ಅಂತೆ ಈಗ ಬಾಗಲಕೋಟೆ ಆ ರೂರಲ್ ಲೈಫ್ ಇರಬಹುದು ಅದು ಸಿಟಿ ತನನೇ ಕಾಣುತ್ತೆ ಯಾಕಂದ್ರೆ ಅಲ್ಲಿ ಹೋಗಿ ಅಲ್ಲಿದ ಎಕ್ಸ್ಪೀರಿಯನ್ಸ್ ಬೇರೆ ತುಂಬಾನೇ ರಿಮೋಟ್ ಆಗಿದೆ ಆ ಪ್ಲೇಸಸ್ ಟ್ರೈಬ್ಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಅಲ್ಲಿ ಹೋಗಿ ಇರೋದು ಒಂದು ಮಜಾ ಇದೆ ಆ ಟ್ರಾವೆಲ್ ಅಲ್ಲಿ ಒಂದು ಮಜಾ ಇದೆ ಹೇಗಿತ್ತು ಅಲ್ಲಿನ ಜನ ಜನ ಹೇಳಿದಲ್ಲ ಟ್ರೈಬ್ಸ್ ಏನಿಲ್ಲ ಅವರಿಗೆ ಅವರ ಇನ್ಕಮ್ ಸೋರ್ಸ್ ಬರ್ತಾರೆ ಯಾಕಂದ್ರೆ ಒಂದು 10 ಕಿಲೋಮೀಟರ್ಸ್ ಒಂದು ಗುಡ್ಡೆಯಿಂದ ಬಂದ್ರೆ ಒಂದು ಅವ್ರದ್ದು ಸಂತೆ ಇರುತ್ತೆ ಅಲ್ಲ ಇದೆ ಪರ್ಚೇಸ್ ಮಾಡಿ ಹೋಗ್ತಾರೆ ಅದೇ ಅವರ ಡೈಲಿ ರುಟೀನ್ ಡೈಲಿ ರುಟೀನ್ ಅಲ್ಲ ವೀಕ್ಲಿ ಒಮ್ಮೆ ಬರ್ತಾರೆ 10 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ ಇದೇ ಅವರ ರುಟೀನ್ ಡೈಲಿ ಅವರ ಕಾಸ್ಟ್ಯೂಮ್ಸ್ ಇರಬಹುದು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಅದೇ ಫೋಟೋಸ್ ನೋಡಿ ಇರಬಹುದು ನೋಡಿದೆ ನೋಡಿದೆ ವಿಡಿಯೋನು ನೋಡಿದೆ ಅಂಡ್ ಅಗೇನ್ ಕಮಿಂಗ್ ಟು ಸ್ನೇಕ್ಸ್ ಹೇಗೆ ಸ್ನೇಕ್ಸ್ ಜೊತೆ ಕನೆಕ್ಷನ್ ಬಂತು ಸ್ನೇಕ್ ಕನೆಕ್ಷನ್ ಮೇನ್ಲಿ ಬಂದೆ ನಮ್ಮ ತೋಟಕ್ಕೆ ಒಂದು ಕಾಲಿಂಗ್ ಸರ್ಪ ಬಂದಿತ್ತು ಓಕೆ ಹಾ ಯಾಕಂದ್ರೆ ಬಂಟೋಲ್ ರೇಂಜ್ ಅಲ್ಲಿ ಬರಲ್ಲ ಕಾಲಿಂಗ್ ಸರ್ಪ ಸ್ಪೆಷಲಿ ಸ್ವಲ್ಪ ವೆಟ್ ಏರಿಯಾಸ್ ಬೇಕು ನಮ್ಮ ಸ್ನೇಕ್ ಕಿರಣ್ ಇದ್ದಾರೆ ನಮ್ಮ ಫ್ರೆಂಡ್ ಅವರ ಬಂದು ರೆಸ್ಕ್ಯೂ ಮಾಡಿದ್ರು ಯಾಕಂದ್ರೆ ಕಾಲಿಂಗ್ ಸರ್ಪ ಅಲ್ಲಿ ರೆಸ್ಕ್ಯೂ ಮಾಡೋದು ಅವರು ಫಸ್ಟ್ ಟೈಮ್ ಬೇರೆ ಎಲ್ಲ ಮಾಡಿದ್ದಾರೆ ಒಂದು ಮೋರ್ ದನ್ 3000 ಸ್ನೇಕ್ಸ್ ಮಾಡಿದ್ದಾರೆ ಫಸ್ಟ್ ಟೈಮ್ ರೆಸ್ಕ್ಯೂ ಮಾಡಿದ್ರು ಅಲ್ಲಿಂದ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ಅದರ ಬಗ್ಗೆ ಸ್ನೇಕ್ಸ್ ಬಗ್ಗೆ ಮತ್ತೆ ಸ್ವಲ್ಪ ಹೋಗೋದು ಯಾಗುಂಬೆಗೆ ಹೋಗೋದು ಇದೆಲ್ಲ ಮಾಡ್ತಾ ಇದ್ದೆ ಭಯ ಆಗಲ್ಲ ಬೇಕಾದ್ರೆ ತರ್ತಾ ಇದ್ದೆ ಅದೇ ನೀವು ಹೇಳಿ ಬೇಡ ತರುವುದು ರೂಮ್ ಒಳಗೆ ಕೂಡ ಸ್ನೇಕ್ಸ್ ಉಂಟಾ ರೂಮ್ ಒಳಗೆ ಸಾಕಲ್ಲ ಹಾಗೆ ಅದು ವೈಲ್ಡ್ ಲೈಫ್ ಆಕ್ಟ್ ಪ್ರಕಾರ ಇಟ್ಕೊಳ್ಳಿಕ್ಕಿಲ್ಲ ಒಂದು ಇಲ್ಲಿ ಇರ್ತಿದ್ರೆ ಮನುಷ್ಯನಿಗೆ ಪಾಸಿಟಿವ್ ನೆಗೆಟಿವ್ ಅಂತ ಪಾಲಿಟಿಕ್ಸ್ ಬಗ್ಗೆ ಕೇಳುದಾದ್ರೆ ಅಪ್ಪ ಒಬ್ರು ಒಳ್ಳೆ ಪಾಲಿಟಿಕ್
ಬ್ಯಾಕ್ಗ್ರೌಂಡ್ ಇಂದ ಬಂದವರು ಯಾವತ್ತೂ ಕೂಡ ಅನ್ಸಲಿಲ್ವಾ ನಾನು ಕೂಡ ಪಾಲಿಟಿಕ್ಸ್ ಗೆ ಹೋಗಬೇಕಂತ ಅಲ್ಲ ಅದನ್ನ ನೋಡಿ ಸ್ವಲ್ಪ ಪೊಲಿಟಿಕ್ಸ್ ಯಾಕಂದ್ರೆ ಪೊಲಿಟಿಕಲ್ ಪವರ್ ಬೇಕು ಯಾವುದಕ್ಕೂ ಬೇಕಾಗುತ್ತೆ ಪೊಲಿಟಿಕಲ್ ಪವರ್ ಆಕ್ಚುಲಿ ಯಾಕಂದ್ರೆ ಅದೊಂದು ಇದೆಯಲ್ಲ ಈವನ್ ಫಿಶ್ ಕ್ಯಾನ್ ನಾಟ್ ಸರ್ವೈವ್ ವಿದೌಟ್ ಪೊಲಿಟಿಕ್ಸ್ ಅಂತ ಆಗ ಒಂದಿದೆ ಪೊಲಿಟಿಕ್ಸ್ ಗೆ ಹೋಗಬೇಕಂತ ಇಂಟ್ರೆಸ್ಟ್ ಇಲ್ಲ ನಂದು ಒಂದು ಸ್ವಲ್ಪ ಆರ್ಟ್ ಫೀಲ್ಡ್ ಈ ಫೋಟೋಗ್ರಫಿ ಆಕ್ಟಿಂಗ್ ಸ್ವಲ್ಪ ಇಂತದೆಲ್ಲ ನನ್ನ ಫೀಲ್ಡ್ ಆ ಫೀಲ್ಡ್ ಆಫ್ ಇಂಟ್ರೆಸ್ಟ್ ನಂದು ಅದು ಪೊಲಿಟಿಕ್ಸ್ ಅಪ್ಪ ಪೊಲಿಟಿಕ್ಸ್ ಅಲ್ಲಿ ಇದ್ದಾರೆ ಅವರು ಇರಲಿ ಹರಿಕೃಷ್ಣ ಬಂಟ್ವಾಳ ನನ್ನ ಮಗ ನಿತ್ಯ ಪ್ರಕಾಶ್ ಬಂಟ್ವಾಳ ಅಪ್ಪನ ಬಗ್ಗೆ ಏನು ಹೇಳ್ತೀರಿ ಯಾವ ರೀತಿ ಸಪೋರ್ಟ್ ಸಿಕ್ಕಿತ್ತು ಅಪ್ಪನಿಂದ ಫಿಲ್ಮ್ ಕರಿಯರ್ ಆಗಿರಬಹುದು ಅಪ್ಪನಿಂದ ಯಾವುದು ಬೇಡ ಅಂತ ಯಾವುದಿಲ್ಲ ನಾನು ಮಾಡೋದು ಎಲ್ಲದಕ್ಕೂ ಸಪೋರ್ಟ್ ಇದೆ ಅವರು ಯಾಕಂದ್ರೆ ಆ ಪಾಸಿಟಿವ್ ಥಿಂಗ್ಸ್ ಗೆ ಎಲ್ಲದಕ್ಕೂ ಸಪೋರ್ಟ್ ಇದೆ ತಪ್ಪು ಮಾಡಿದ್ರೆ ತಪ್ಪು ಅಂತಾನೆ ಹೇಳ್ತಾರೆ ನಿಮಗೆ ಬೇಕಾದ್ರೂ ಮಾಡ್ತಾ ಹೋಗು ಅಷ್ಟೇ ಯಾವತ್ತದ್ದು ಬೈದದ್ದುಂಟ ಒಬ್ಬನೇ ಮಗ ಮುದ್ದಿನ ಮಗ 10ನೇ ಕ್ಲಾಸ್ ತನಕ ಪೆಟ್ಟು ತಿಂದದ್ದು ಲೆಕ್ಕ ಇಲ್ಲ ಬೆಲ್ಟ್ ಬೆಲ್ಟ್ನಲ್ಲಿ ಬೀಳ್ತಾ ಇತ್ತು ಇಲ್ಲಿ ಇದು ಬರ್ತಾ ಇತ್ತು ಏನು ಅಚ್ಚಿ ಅಚ್ಚಿ ಬರ್ತಾ ಇತ್ತು ಹಿಂದೆ ಎಲ್ಲ ಬೆಲ್ಟ್ ಈಗ ಕೂಡ ಹೊಡಿತಾರ ಈಗ ಹೊಡಿಯಾರ ಓಕೆ ಯಾವ ಇನ್ನು ಫ್ಯೂಚರ್ ಅಲ್ಲಿ ಹೋಗೋದು ಪ್ಲಾನ್ ಅಂತ ನಾನು ಕೂಡ ಪೊಲಿಟಿಕ್ಸ್ ಈಗ ಆ ಪ್ಲಾನ್ ಸದ್ಯಕ್ಕೆ ಇಲ್ಲ ನೋಡುವ ಏನೆಲ್ಲ ಆಗುತ್ತೆ ಅಂತ ಈಗ ಆರ್ಟ್ ಫೀಲ್ಡ್ ಇದೆ ಅಲ್ಲ ಮೂವಿ ಇದೆ ಒಂದೆರಡು ಮೂವಿ ಮಾಡ್ತಾ ಇದ್ದೇನೆ ವೀಕ್ಷಕರೇ ಈ ಒಂದು ಕಾರ್ಯಕ್ರಮ ಸ್ಪಾನ್ಸರ್ಡ್ ಬೈ ವೈಬ್ ಸ್ಕೂಲ್ ಪುಲ್ ಹಾಗೇನೆ ಬ್ರ್ಯಾಂಡ್ ಫ್ಯಾಕ್ಟರಿ ಮಂಗಳೂರು ಓಕೆ ಇನ್ನು ಕೇಳುದಾದ್ರೆ ಫನ್ನಿ ಫನ್ನಿ ಕ್ವೆಶ್ಚನ್ಸ್ ಕೇಳ್ತೇನೆ ರೆಡಿ ಇದ್ದೀರಾ ಕುಗ್ಲಿಕ್ಕೆಲ್ಲ ಉಂಟಾ ಇದೊಂದು ಆಡ್ತೀರಾ ನೀವು ನೀವ್ ಆಡಿ ಒಂದು ಕರೆಕ್ಟ್ ಆಗಿ ಒಂದು ಹಾಕಿದ್ರೆ ನಾನು ಎಲ್ಲದಕ್ಕೂ ಉತ್ತರ ಕರೆಕ್ಟ್ ಕೊಡ್ತೀನಿ ಇಲ್ಲ ಕುಗ್ಲಿಕ್ಕೆಲ್ಲ ಇಲ್ಲ ನೀವು ಕುಗ್ಲಿಕ್ಕೆಲ್ಲ ಹೇಳಿ ಓಕೆ ಡೇಟ್ ವಿತ್ ಸೆಲೆಬ್ರಿಟಿ ಯಾವ ಸೆಲೆಬ್ರಿಟಿ ಜೊತೆ ಡೇಟ್ ಹೋಗಬೇಕಂತ ಇದ್ದೀರಾ ಡೇಟಾ ಯಾವ ಡೇಟ್ ಹೇಳಿ ಡೇಟ್ ಡೇಟ್ ಯಾವುದಾದ್ರು ಕ್ರಶ್ ಸೆಲೆಬ್ರಿಟಿ ಕ್ರಶ್ ಏನಿಲ್ಲ ಬೇರೆ ಇದ್ದಾರೆ ಅವರ ಕಡೆ ಅದನ್ನ ಪರಿಚಯ ಇರ್ಲಿಕ್ಕಿಲ್ಲ ಅದನ್ನ ಹೇಳಿ ಅಲ್ಲ ನಮ್ಮ ಆಡಿಯನ್ಸ್ ಗೆ ಅಲ್ಲ ತುಂಬಾ ಇದೆ ಲಿಸ್ಟ್ ತುಂಬಾ ಇರುತ್ತೆ ಅಲ್ಲ ಪರವಾಗಿಲ್ಲ ಒಂದು ಎರಡು ಸಾಕು ನಮಗೆ ಅಲ್ಲ ತುಂಬಾ ಲಿಸ್ಟ್ ಇದೆ ಸ್ವಲ್ಪ ಖುಷಿ ಆಗ್ತದೆ ವಾವ್ ನಂದೆಲ್ಲ ಹೆಸರು ಹೇಳಿದ್ರ ಅಂತ ಅಲ್ಲ ಲಿಸ್ಟ್ ತುಂಬಾ ಇರುತ್ತೆ ಅದಕ್ಕೆ ಸಾಕಾಗಲ್ಲ ನಿಮಗೆ ಬರಿಯಕ್ಕೆ ನಾನು ಬರಿಯೋದಿಲ್ಲ ನೀವು ಕ್ಯಾಮೆರಾಕ್ಕೆ ಹೇಳಿದ್ರೆ ಒಂದೇ ಹೇಳಿ ಒಂದು ಓಕೆ ನೆಕ್ಸ್ಟ್ ಡ್ರೀಮ್ ಒಂದು ಆಗ್ಬೇಕಿತ್ತು ನೀವು ಕಣ್ಣಂತ ಡ್ರೀಮ್ ಒಂದು ಡ್ರೀಮ್ ಬೀಳ್ತದೆ ಆಗ್ಲೇಬೇಕಿತ್ತು ಮತ್ತೆ ಇನ್ನೊಂದು ಡ್ರೀಮ್ ಅದು ಆಗ್ಲೇ ಬಾದಿತ್ತು ಆತರದ ಏನಾದ್ರು ಉಂಟಾ ಡ್ರೀಮ್ ಸದ್ಯಕ್ಕೆ ಮುಂಚೆ ಡ್ರೀಮ್ ಬೀಳ್ತಾ ಇದೆ ಈಗ ಡ್ರೀಮೇ ಬೀಳಲ್ಲ ಸೀರಿಯಸ್ ಹೇಳ್ಬೇಕಂದ್ರೆ ಸತ್ಯ ಡ್ರೀಮೇ ಬರಲ್ಲ ನೈಟ್ ಅಲ್ಲಿ ಒರಿಜಿನಲ್ ಡ್ರೀಮ್ ಅಲ್ಲ ನೀವು ರಾತ್ರಿ ಬೀಳುವ ಡ್ರೀಮ್ ಆ ಡ್ರೀಮ್ ಅಂತದ್ದು ಅಂತ ಮೇಜರ್ ಡ್ರೀಮ್ ಯಾವ್ದು ಬೀಳಿಲ್ಲ ಓಕೆ ಒಂದು ಡ್ರೀಮ್ ಬಿದ್ದಿತ್ತು ಅದು ನೀವು ಮಾರ್ನಿಂಗ್ ಎದ್ಮೇಲೆ ಆಗ್ಬಾರ್ದಿತ್ತು ಅಂತ ಯಾವ್ದಾದ್ರು ಆಗಿತ್ತಾ ಆ ಬಿಲ್ಡಿಂಗ್ ನ ಮೇಲೆ ಬೀಳು ಒಂದು ಡ್ರೀಮ್ ಬಂದಿತ್ತು ಮುಂಚೆ ಆ ಜಾರಿ ಬಿದ್ದಂಗೆ ಒಮ್ಮೆ ಆಗಿ ಅಂತ ಡ್ರೀಮ್ ಬೀಳ್ತಿತ್ತು ಮತ್ತೆ ಅಂತ ಮೇಜರ್ ಡ್ರೀಮ್ ಎಲ್ಲ ಯಾವ ಕ್ರಶ್ ಜೊತೆ ಮದುವೆ ಆಗೋದು ನಿಮಗೆ ಕ್ರಶ್ ಜೊತೆ ಮದುವೆ ಆಗೋದು ಕ್ರಶ್ ಮದುವೆ ಆಗೋದು ಹೌದು ಕೇಳಬೇಕಲ್ಲ ಮತ್ತೆ ಯಂಗ್ ಅಂಡ್ ಎನರ್ಜೆಟಿಕ್ ತುಂಬಾ ಫ್ಯಾನ್ಸ್ ಇಲ್ವಾ ನಿಮಗೆ ಇಲ್ಲಪ್ಪ ನನಗೆ ಫ್ಯಾನ್ಸ್ ಏನಿಲ್ಲ ನಾನು ಯಾವುದು ಇದರಲ್ಲಿ ಇಲ್ಲ ಯಾವುದು ಮೂವಿಯಲ್ಲಿ ಏನು ಆಗಿಲ್ಲ ಅಲ್ಲ ಇನ್ನು ಆಗಬೇಕಷ್ಟೇ ಅದೇ ಇನ್ನು ನಮ್ಮ ಚಾನೆಲ್ ಅಲ್ಲಿ ನೋಡಿ ತುಂಬಾ ಬರ್ತದೆ ಫ್ಯಾನ್ಸ್ ಚರಣ್ ಅವನಿಗೆ ಒಮ್ಮೆ ಒಮ್ಮೆ ಹೋದ್ರೆ ಗೊತ್ತಾಗುತ್ತೆ ಅವನಿಗೆ ಹೋಗಿ ಎಲ್ಲಿಯ ಒಂದು ಗುಂಡಿಗೆಲ್ಲ ಹೋದದ್ದುಂಟ ಅಂತ ಇದೆ ಎಂಡ್ ಎಂಡ್ ರೋಡ್ ಈ ಜಿಪಿಎಸ್ ಎಲ್ಲ ಕೆಲವೊಮ್ಮೆ ಎಲ್ಲೂ ತೋರಿಸ್ತಾ ಅಲ್ಲ ಮತ್ತೆ ಟ್ರಾವೆಲ್ ಮುಂಚೆ ಈ ರಿಮೋಟ್ ಏರಿಯಾಸ್ ಹೋಗುವಾಗ ಆಬ್ವಿಯಸ್ಲಿ ಆಗುತ್ತೆ ರೋಡ್ ಮಿಸ್ ಓಕೆ ಯಾವತ್ತಾದ್ರೂ ಹಣ ಕೊಡದೆ ಹೋಟೆಲ್ ಹೋಗಿ ತಿಂದದ್ದುಂಟ ಅವ್ರ ಬಸ್ ಅಲ್ಲಿ ಟಿಕೆಟ್ ಕೊಡದೆ ಹೋದದ್ದುಂಟ ತಪ್ಪಿಸಿ ಬೇಕ್ಬೇಕಂತಾನೆ ಮಾಡಿಲ್ಲ ಆದ್ರೆ ಒಮ್ಮೆ ಆಗಿ ಆಗಿದೆ ಮತ್ತೆ ನಾನೊಂದು ಪೆಟ್ರೋಲ್ ಪಂಪ್ಗೆ ಹೋಗಿ ನೋಡುವಾಗ ಬಿಲ್ ಇದ್ರಲ್ಲಿ ಇತ್ತು ಮತ್ತೆ ರಿಟರ್ನ್ ಹೋಟೆಲ್ಗೆ ಹೋಗಿ ಯಾನ ಕೊಟ್ಟು ಬಂದ್ರು ಪಾಪ ಒಳ್ಳೆಯವರು ಮದ್ವೆ ಮನೆಗೆ ಹೋಗಿ ಊಟ ಮಾಡಿದ್ದುಂಟ ಕದ್ದು ಯಾರ್ದೋ ಪರಿಚಯ ಇಲ್ಲ ಅದಿಲ್ಲ ನನ್ನ ಕಾಲೇಜಲ್ಲಿ ಒಬ್ಬ ಇದ್ದ ಎಸ್ ಡಿ ಎಂ ಅಲ್ಲಿ ಅವ ಹೋಗ್ತಾ ಇದ್ದ ಯಾವ ಮದ್ವೆಗೆ ಅವ ಕೆಲ ಮೇಳ್ತದೆ ಬಾ ಹೋಗುವ ಅಂತ ಹೋಗ್ತಾ ಇರ್ಲಿಲ್ಲ ಹಾಗೆ ಹೋಗ್ಬೇಕಿತ್ತಲ್ಲ ಅದೊಂದು ಮೆಮೊರೀಸ್ ಅಲ್ಲ ಮೆಮೊರೀಸ್ ಹೌದು ಆದ್ರೆ ಆ ಟೈಮ್ ಇನ್ನು ಕಾಲೇಜ್ ಹೋಗ್ಬೇಕಷ್ಟೇ ಪುನಃ ಹೋಗ್ಬೇಕಾದ್ರೆ ಇನ್ನೊಮ್ಮೆ ಹೋಗುವ ಪ್ಲಾನ್ ಉಂಟಾ ಕಾಲೇಜಿಗೆ ಕಾಲೇಜ್ ಆಬ್ವಿಯಸ್ಲಿ ಗೋಲ್ಡನ್ ಲೈಫ್ ಹೇಗಿತ್ತು ಕಾಲೇಜ್ ಲೈಫ್ ಪೋಸ್ಟ್ ಗ್ರಾಜುಯೇಷನ್ ಲೈಫ್ ಅನ್ನು ಎಂಜಾಯ್ ಮಾಡಿದ್ರು ಎಂಜಾಯ್ಮೆಂಟ್ ಎಸ್ ಡಿ ಲೈಫ್ ಇದೆಯಲ್ಲ ಎಸ್ ಡಿ ಎಂ ಅಲ್ಲ ಕೋಣಾಜೆ ಬ್ಯಾಂಗ್ಳೂರ್ ಕೋಣಾಜೆ ಯಾ ಇಂಟ್ರೆಸ್ಟಿಂಗ್ ಓಕೆ ಯಾವತ್ತಾದ್ರೂ ಗರ್ಲ್ಸ್ ನ ಮೇಕಪ್ ಅನ್ನು ಮುಖಕ್ಕೆ ಹಚ್ಚಿಕೊಂಡಿದ್ರಾ ಗರ್ಲ್ಸ್ ನ ಮೇಕಪ್ ಮೂವಿಯಲ್ಲಿ ಅದು ಮೇಕಪ್ ಅಲ್ಲ ಆತರ ಅಂತ ಅಲ್ಲ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹಚ್ಚಿದೆ ಹಚ್ಚಿದೆ ಕಾಜಲ್ ನಾನು ಟ್ರೈ ಮಾಡಿದ್ದೇನೆ ನೆಕ್ಸ್ಟ್ ಫಸ್ಟ್ ಕ್ರಶ್ ಯಾರು ಫಸ್ಟ್ ಕ್ರಶ್ ನಂಬರ್ ನಾನು ಕೌಂಟ್ ಮಾಡ್ತೇನೆ ಓ ದೇವ ಇಂತೆಲ್ಲ ಕ್ವೆಶ್ಚನ್ ಕೇಳಿದ್ರೆ ಬಾರಿ ಭಂಗ ಆಗ್ತದೆ ಬಾರಿ ಕಷ್ಟ ಆಗ್ತದೆ ಫಸ್ಟ್ ಕ್ರಶ್ ಎಲ್ಲ ಕೇಳಿದ್ರೆ ನಂಬರ್ 1 ಹಾ ಯಾವುದು ಫಸ್ಟ್ ಕ್ರಶ್
ನನಗೆ ಈ ಸತ್ಯ ಹೇಳಬೇಕಾ ಮರೆತು ಹೋಗಿದೆ ನನಗೆ ಅರೆ ನೆನಪಾಗ್ಕೊಳ್ಳಿ ನಾವು ಟೈಮ್ ಕೊಡ್ತೇವೆ ಸೀರಿಯಸ್ಲಿ ನನಗೆ ಲಾಸ್ಟ್ ಟೈಮ್ ಉಂಟಲ್ಲ ಒಮ್ಮೆ ಬಿದ್ದದ್ದು ಬಿದ್ದಾದ ಮೇಲೆ ಇಲ್ಲಿ ಸ್ವಲ್ಪ ಗಾಯ ಆಗಿತ್ತು ಮತ್ತೆ ನನಗೆ ಸೀರಿಯಸ್ ಮುಂಚೆದೆಲ್ಲ ಮರೆತು ಹೋಗಿದೆ ನನಗೆ ಅಗೇನ್ ಥ್ಯಾಂಕ್ಸ್ ಸತ್ಯ ಮರೆತು ಹೋಗಿದೆ ನನಗೆ ಹೇಳಿ ಅವನು ನನ್ನ ಫ್ರೆಂಡ್ ಇದ್ದಾನೆ ಜನರಲ್ಲಿ ಅವನು ಕೇಳಿದೆ ನಾವು ಮತ್ತೆ ಒಟ್ಟಿಗೆ ಹೋಗೋಕೆ ಬಿದ್ದದ್ದು ಕಾಲ್ ಮಾಡ್ಲಿಕ್ಕೆ ಶುರು ಆಗಿದೆ 1 2 3 ಎಷ್ಟು ನಂದ ಜಸ್ ಬೇವರ್ದು ಉಂಟು ನೀವು ಕ್ವೆಶ್ಚನ್ ಕೇಳುವಾಗ ಆಪಾ ಎಲ್ಲ ಎಲ್ಲ ಹೇಳಬೇಕು ಮತ್ತೆ ನೀವು ಫಿಲ್ಮ್ ಗೆ ಬರಬೇಕಾದ್ರೆ ವಾವ್ ಅವರಿಗೆಲ್ಲ ಖುಷಿ ಓ ಇವರು ನಂದು ಕ್ರಶ್ ಅಂತ ಅಂತ ಹೇಳಲಿಕ್ಕೆ ನನಗೆ ಕ್ರಶ್ ಆದ ಲವ್ ಆಗಿದೆ ಕ್ರಶ್ ಆಗಲಿಲ್ಲ ವೆರಿ ಗುಡ್ ಡ್ಯಾನ್ಸರ್ ಓಕೆ ಫ್ಯಾನ್ ಕ್ರಶ್ ತುಂಬಾ ಜನ ಫ್ಯಾನ್ಸ್ ಇದ್ದಾರಲ್ಲ ಒಂದು ಫ್ಯಾನ್ ಕ್ರಶ್ ಹೇಳಿ ನೀವು ಫ್ಯಾನ್ ಕ್ರಶ್ ಅಲ್ಲಿ ಇದ್ದೀರಿ ಫುಲ್ ನಾನು ಕ್ರಶ್ ಮಾಡ್ತೀನಿ ನಾನು ಹೋಗೋ ಮುಂಚೆ ಅದಕ್ಕೆ ನಾವು ಕರ್ದಲ್ಲ ಸ್ವಲ್ಪ ಕಾಲ್ ಎಳಿವ ಅಂತ ಸ್ವಲ್ಪ ಕಾಲ್ ಎಳಿವ ನೀವು ಎಲ್ಲ ಹೇಳ್ತಾ ಇದ್ದೀರಿ ಅಲ್ಲ ಕೂಲ್ ಹೇಳಿ ಚಾನೆ ಇದ್ದೀರಿ ಓಕೆ ಹೇಳಿ ಕ್ರಶ್ ಆ ಕ್ರಶ್ ಅಂತ ಯಾರಿಲ್ಲ ಮತ್ತೆ ಕೆಲವರಿಗೆ ಬೇರೆವರಿಗೆ ಇದಾಗ್ತದೆ ಏನು ಮದುವೆ ಆಗಿದಾ ಮದುವೆ ಆಗಿದೆ ಅದೇ ಮಕ್ಕಳು ಆಗಿದೆ ಡಿವೋರ್ಸ್ ಆದ್ರೆ ನೀವೇ ಕಾರಣ ನನಗೆ ಗೊತ್ತಿಲ್ಲ ಮತ್ತೆ ಓಕೆ ನಿತ್ಯ ಪ್ರಕಾಶ್ ನಿಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲದಂತ ಸೀಕ್ರೆಟ್ ಈಗ ನಮ್ಮ ಚಾನೆಲ್ ಮುಖಾಂತರ ನೀವು ಹೇಳಬೇಕು ನನ್ನ ಫ್ರೆಂಡ್ ಇದಾನೆ ಚರಣ್ ನನಗೆ ಅವನಿಗೆಲ್ಲ ಒಮ್ಮೆ ಓನಲ್ಲಿ ಕೇಳಿ ಎಲ್ಲ ಸೀಕ್ರೆಟ್ ಗೊತ್ತುಂಟು ನನಗೆ ಅಲ್ಲ ಈಗ ಯಾರಿಗೂ ಗೊತ್ತಿಲ್ಲದ ಒಂದು ಸೀಕ್ರೆಟ್ ನಮ್ಮ ಆಡಿಯನ್ಸ್ ಗೆ ಸೀಕ್ರೆಟ್ ಅಂದ್ರೆ ಯಾವ ವಿಷಯದಲ್ಲಿ ಯಾವುದಾಗಿರಬಹುದು ಎಸ್ಪೆಷಲಿ ಕ್ರಶ್ ಇದ್ದು ಕೂಡ ಆಗಬಹುದು ನಮಗೆ ಅಲ್ಲ ಅದೇ ಹೇಳಿದೆ ಅಲ್ಲ ನಾನು ಹೇಳಿ ಬಿಟ್ರೆ ಮದುವೆಯಾಗಿ ಮಕ್ಕಳು ಆಗಿದೆ ಅಲ್ಲ ಡಿವೋರ್ಸ್ ಆದ್ರೆ ನೀವೇ ಕಾರಣ ನನಗೆ ಗೊತ್ತಿಲ್ಲ ನಾನು ಇಲ್ಲ ಅದ್ರಲ್ಲಿ ನಾನು ಇದ್ದೀನಿ ನೀವಿದ್ದೀರಾ ನಾನು ಇದ್ದೀನಿ ನಾನು ಕ್ರೇಜಿಯೆಸ್ಟ್ ಮೂಮೆಂಟ್ ಆಫ್ ಯುವರ್ ಲೈಫ್ ಹಾ ಕ್ರೇಜಿಯೆಸ್ಟ್ ಮೂಮೆಂಟ್ ಆಫ್ ಯುವರ್ ಲೈಫ್ ಕ್ರೇಜಿಯೆಸ್ಟ್ ಮೂಮೆಂಟ್ ಆ ಯಾವ ಟೈಪ್ ಅಲ್ಲಿ ಕ್ರೇಜಿ ಯಾವುದು ಆಗಬಹುದು ತುಂಬಾ ಮೆಮೊರೇಬಲ್ ಮೂಮೆಂಟ್ ಅದು ನನಗೆ ಟ್ರಾವೆಲ್ ಹೋಗೋದು ಆ ಟ್ರೈಬ್ಸ್ ಅಲ್ಲಿ ಓಡಿರೋದೇ ಕ್ರೇಜಿ ನನಗೆ ತುಂಬಾನೇ ಖುಷಿ ಅದೇ ನನ್ನ ಕ್ರೇಜಿಯೆಸ್ಟ್ ಮೂಮೆಂಟ್ ಅದು ಬಿಟ್ರೆ ನಾ ನಾಟ್ ನಾಟಿ ಥಿಂಗ್ಸ್ ಏನಾದರೂ ಮಾಡಿದ್ರೆ ಅಮ್ಮನ ಕೈಯಲ್ಲಿ ಸಿಕ್ಕಾಕೊಂಡದು ನಾಟಿ ಥಿಂಗ್ಸ್ ಅಂತ ಲಿ ಒಮ್ಮೆಲೆ ಕೇಳಿದ್ರೆ ನನಗೆ ನೆನಪು ಬರ್ತಾ ಇಲ್ಲ ನೀವು ಒಂದು ಸ್ವಲ್ಪ ನನ್ನ ರೆಡಿ ಆಗಿ ಯಾವುದು ನಾಟಿ ಥಿಂಗ್ಸ್ ಅಲ್ಲ ಹೇಳಿದ್ರೆ ನಾನು ರೆಡಿ ಆಗಿ ಬರ್ತದೆ ನೆನಪು ಮಾಡಿ 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 ಅದಕ್ಕೆ ಹೇಳೋದು ಫನ್ನಿ ಕ್ವೆಶ್ಚನ್ ಕ್ವಿಕ್ 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 ಆಗಿ ಆನ್ಸರ್ ಹೇಳಬೇಕು ನೀವು ನಾಟಿ ನಾಟಿ ಅಂತದೇನಿಲ್ಲ ಅಂತ ನಾಟಿ ಇದು ಇರಬೇಕು ಅದಕ್ಕೆ ನಾನು ಹೇಳಿದ್ದು ನೀವು ತುಂಬಾ ಸೀರಿಯಸ್ ಮುಂಚೆ ಮುಂಚೆ ಚಿಕ್ಕ ಚಿಕ್ಕವರು ಇರುವಾಗ ನಾನು ಇದು ಮಾಡೆಲ್ಲ ಅತ್ತಿದ್ದು ಈ ಇದು ಹಿಡಿಲಿಕ್ಕೆ ಸ್ಕ್ವಿರಿಲ್ ಹಿಡಿಲಿಕ್ಕೆ ಚಿಕ್ಕದಿರು ಒಂದ್ ಎರಡು ವರ್ಷ ಇರುವಾಗ ಮನೆ ಇದು ಇದೆಯಲ್ಲ ಮನೆ ಅಜ್ಜಿ ಮನೆ ಅಜ್ಜಿ ಮನೆ ಮಾಡಿ ಮೇಲೆ ಟಾಪ್ ಹೋಗಿದೆ ಅದು ಹಿಂದೆಯಿಂದ ಒಂದು ಜಲ್ಲಿ ರಾಶಿ ಹಾಕಿದ್ರು ಅದನ್ನ ಅತ್ತಿ ಮೇಲಿಂದ ಹೋಗೋದು ಬಿದ್ರೆ ಮತ್ತೆ ಕೆಳಗೆ ತುಂಬಾ ಡೀಪ್ ಇದೆ ಅದು ಮತ್ತೆಲ್ಲ ಊರವರೆಲ್ಲ ಸುತ್ತಿ ಸೇರಿದ್ರು ಸುತ್ತಿ ಸೇರಿ ಬರ್ಲಿಕ್ಕೆ ಹೇಳಿದ್ರು ಮತ್ತೇನಾದ್ರೂ ಇಟ್ಕೊಂಡು ಇಲ್ಲಾಂದ್ರೆ ಈಗ ಇರ್ಲಿ ಇರ್ತಾ ಇರ್ಲಿಲ್ಲ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಪೊಸೆಸಿವ್ ಅಬೌಟ್ ಎನಿಥಿಂಗ್ ಆರ್ ಪರ್ಸನ್ ಯಾರ್ದಾದ್ರು ಪೊಸೆಸಿವ್ ಈಗಂತೂ ಯು ಪೊಸೆಸಿವ್ ಅಂತ ಇಲ್ಲ ಮುಂಚೆ ಇತ್ತು ನಾ ಗರ್ಲ್ ಫ್ರೆಂಡ್ ಅಂತ ಸ್ಮೈಲ್ ಅಲ್ಲಿ ಆನ್ಸರ್ ಸಿಕ್ಕಿದೆ ಗರ್ಲ್ ಫ್ರೆಂಡ್ ಬಿಟ್ಟು ಬೇರೆ ವಿಷಯ ಇಲ್ಲ ಇಲ್ಲ ಅದನ್ನ ನಾವು ನಮ್ಮ ಆಡಿಯನ್ಸ್ ಗೆ ತಿಳಿಸೋಣ ಈಗ ಯಾವ ಪೊಸೆಸಿವ್ ಅಂತ ಏನಿಲ್ಲ ಪರ್ಟಿಕ್ಯುಲರ್ ಒಂದು ವಸ್ತು ಯಾವುದ ಮೇಲೆ ಡಿಪೆಂಡೆನ್ಸ್ ಅಂತ ಇಲ್ಲ ಅದಕ್ಕೆ ಸೋ ಸೆಲ್ಫ್ ಸರ್ ಓಕೆ ನಿಮ್ಮ ಟೂತ್ ಬ್ರಷ್ ನ ಕಲರ್ ಯಾವುದು ಟೂತ್ ಬ್ರಷ್ ಅದು ಎಲ್ಲ ಒಂದೊಂದು ತರ ಒಂದು ಕಡೆಗೆ ಹೋದ್ರೆ ಇನ್ನೊಂದು ಇರುತ್ತೆ ವೈಟ್ ಗ್ರೀನ್ ಎಲ್ಲ ಇರುತ್ತೆ ಟ್ರಾವೆಲ್ ಹೋಗೋದು ಬೇರೆ ಬೇರೆ ಇರುತ್ತೆ ಪ್ರೆಸೆಂಟ್ ಟೂತ್ ಬ್ರಷ್ ಯಾವ ನಿನ್ನೆ ಚೇಂಜ್ ಮಾಡಿದ್ದು ಗ್ರೀನ್ ನನಗೆ ಗೊತ್ತಿಲ್ಲ ಅಲ್ಲ ಹೇಳಿದ್ರು ಅದೇ ಅದೇ ಅದು ನಮ್ಮನ್ನು ಮೋಸ ಮಾಡುದು ನೆಕ್ಸ್ಟ್ ಫೋಟೋಗ್ರಫಿ ಆರ್ ಆಕ್ಟಿಂಗ್ ಎರಡರಲ್ಲಿ ಒಂದನ್ನು ಚೂಸ್ ಮಾಡಬೇಕು ಫೋಟೋಗ್ರಫಿ ಆರ್ ಆಕ್ಟಿಂಗ್ ಆ ಫೋಟೋ ಆಕ್ಟ್ ಕೂಲ್ ನೆಕ್ಸ್ಟ್ 10 ಮಿಲಿಯನ್ ಹಣ ಆರ್ ಫೋಟೋಗ್ರಫಿ ಫೋಟೋಗ್ರಫಿ ಪಂಚಪ್ರಾಣ ಫೋಟೋಗ್ರಫಿ ಅಂದ್ರೆ ಅಲ್ಲ ಮಾಡ್ಬೋದು ಅದೇ ಫೋಟೋಗ್ರಫಿ ಅಲ್ಲ 10 ಮಿಲಿಯನ್ ಹಣ ತಗೊಂಡು ಫೋಟೋಗ್ರಫಿ ಮಾಡಿದ್ದೀನಿ ಓಕೆ ಇನ್ ಫ್ಯೂಚರ್ ಅಲ್ಲಿ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗುತ್ತೆ ಮ್ಯಾರೇಜ್ ಆಗಬೇಕಂತ ಇರುತ್ತೆ ಹುಡುಗಿ ಹುಡುಕ್ತಾರೆ ಆಗ ಹುಡುಗಿಗೆ ಯಾವ ರೀತಿ ಪ್ರಪೋಸ್ ಮಾಡ್ತೀರಿ ನಮ್ಮ ಆಡಿಯನ್ಸ್ ಗೆ ತಿಳಿಸಿ ಅಲ್ಲ ಪ್ರಪೋಸ್ ನಾನು ಲವ್ ಮ್ಯಾರೇಜ್ ಅಂತ ಮನೆಯಲ್ಲಿ ನೋಡಬಹುದು ಪ್ರಪೋಸ್ ಮಾಡೋದಾ ಅಲ್ಲಿ ನೋಡಿ ಕ್ಯಾಮೆರಾ ನೋಡಿ ಹೇಳಿ ಅಲ್ಲಿ ಕ್ಯಾಮೆರಾದ ಹತ್ರ ಹುಡುಗಿ ಇದ್ದಾಳೆ ಅಂತ ಕ್ಯಾಮೆರಾದ ಹುಡುಗಿ ಇದ್ದಾಳೆ ಅಂತ ಹೇಳಬೇಕಾ ಹುಡುಗಿಗೆ ಪ್ರಪೋಸ್ ಮಾಡೋದು ಹೌದು ನನಗೆ ಪ್ರಪೋಸ್ ಮಾಡಿ ಪ್ರಪೋಸ್ ಮಾಡಿ ಅಂತ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಈ ಟೈಮ್ ಅಲ್ಲಿ ಕ್ಯಾಮೆರಾ ಮುಂದೆ ತುಂಬಾನೇ ಕಷ್ಟ ಆಗುತ್ತೆ ಸೀರಿಯಸ್ ಆಕ್ಟರ್ ಸರ್ ನೀವು ಆಕ್ಟರ್ ಅದೇ ಆಕ್ಟರ್ ಮೂವಿಯಲ್ಲಿ ಮಾಡಬಹುದು ಮೂವಿಯಲ್ಲಿ ಮಾಡಬಹುದು ಅವರು ಪಾಪ ನಮ್ಮ ವೀಕ್ಷಕರಿಗೋಸ್ಕರ ವೀಕ್ಷಕರನ್ನ ಪ್ರಪೋಸ್ ಮಾಡೋ ಆ ಪರವಾಗಿಲ್ಲ ತುಂಬಾ ಜನ ಇರ್ತಾರೆ ಅದರಲ್ಲಿ ಎಲ್ಲರೂ ಇರ್ತಾರೆ ಅದು ಟಾಪಿಕ್ ಬೇಡ ಬೇಡ ಮತ್ತೆ ಮತ್ತೆ ನೆಕ್ಸ್ಟ್ ಗೆ ಹೇಳಿ ಆ ಓಕೆ ಪ್ರಪೋಸ್ ಮಾಡೋದು ಬೇಡ ಓಕೆ ಮಾಡಿ ಸರ್ ದೆನ್ ಮೂವಿ ಎರಡು ಮೂವಿ ಬರ್ತಾ ಉಂಟು ಆ ಮೂವಿ ಬಗ್ಗೆ ಏನ್ ಹೇಳ್ತೀರಾ ಕೊರೋನಾದ ಮುಂಚೆ ಮೂವಿ ಶೂಟಿಂಗ್ ಸ್ವಲ್ಪ ನಿಂತೋಯ್ತು ಸಿಕ್ಸ್ ಡೇಸ್ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿದೆ ಡಿಸೆಂಬರ್ ಅಲ್ಲಿ ಫಸ್ಟ್ ಮೂವಿ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿತ್ತು ಒಂದ್ ಶೆಡ್ಯೂಲ್ ಆಗಿತ್ತು ಸೆಕೆಂಡ್ ಶೆಡ್ಯೂಲ್ ಮಾರ್ಚ್ ಅಲ್ಲಿ ಆಯ್ತು ಲಾಸ್ಟ್ ಒಂದ್ 7 ಡೇಸ್ ಶೂಟಿಂಗ್ ಬಾಕಿ ಇತ್ತು ನಮ್ಮ ಕಟಪಾಡಿ ಕಟ್ಟಪ್ಪ ಪ್ರೊಡ್ಯೂಸರ್ ಅವರ ಪ್ರೊಡಕ್ಷನ್ ಒಂದ್ 7 ಡೇಸ್ ಬಾಕಿ ಇರುವಾಗ ಪ್ಯಾನಡಮಿಕ್ ಡಿಸೀಸ್ ಇದಾಯ್ತಲ್ಲ ಲಾಕ್ ಡೌನ್ ಆಯ್ತು ಕಂಟಿನ್ಯೂ ಆಗ್ತಾ ಹೋಯ್ತು
ಆಕ್ಚುಲಿ ಇನ್ನೊಂದು ಮೂವಿ ಮೇ ಅಲ್ಲಿ ಶೂಟ್ ಆಗಬೇಕಿತ್ತು. ವಿರಾಟ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ. ಮೇ ಅಲ್ಲಿ ಆಕ್ಚುಲ್ ಸೆಕೆಂಡ್ ಮೂವಿ ಆಗಬೇಕಿತ್ತು ಆ ಶೆಡ್ಯೂಲ್. ಅದು ಈಗ ಈ ಪ್ಯಾಂಡಮಿಕ್ ಡಿಸೀಸ್ ಪ್ರಾಬ್ಲಮ್ ಸ್ಟಕ್ ಆಯ್ತು ಎಲ್ಲ. ನೋಡುವ ಹೇಗಿತ್ತು ಮೂವಿ ಶೂಟಿಂಗ್ ಜರ್ನಿ ಎಲ್ಲ. ಮೂವಿಗೆ ಚೆನ್ನಾಗಿ ಇತ್ತು, ಚೆನ್ನಾಗಿ ಇತ್ತು. ಲೈಕ್ ಸೆಕೆಂಡ್ ಹಾಫ್ ಸ್ವಲ್ಪ ಟಫ್ ಇತ್ತು, ಯಾಕಂದ್ರೆ ರೋಡ್ ಅಲ್ಲಿ ಶೂಟಿಂಗ್ ಇತ್ತು. ಸೆಕೆಂಡ್ ಹಾಫ್ ನಮ್ಮ ಫಸ್ಟ್ ಮೂವಿ ಇದು, ಸ್ವಲ್ಪ ರೋಡ್ ಅಲ್ಲಿ ಶೂಟಿಂಗ್ ಇತ್ತು ತುಂಬಾ. ಹಾಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಆ ಶೂಟಿಂಗ್ ಟೈಮ್ ಅಲ್ಲಿ. ಫುಲ್ ಶೆಕೆ, ಇದು ಪುನಃ ಜಾಕೆಟ್ ಇತ್ತು ನನಗೆ ಆ ಟೈಮ್ ಅಲ್ಲಿ ಸ್ವಲ್ಪ. ಹಾಗೆ ಬಟ್ ಇಂಟ್ರೆಸ್ಟಿಂಗ್ ಒಂದು ಎಕ್ಸ್ಪೀರಿಯನ್ಸ್, ನ್ಯೂ ಎಕ್ಸ್ಪೀರಿಯನ್ಸ್, ಚೆನ್ನಾಗಿ ಆಗ್ತಾ ಇತ್ತು. ಯಾವತ್ತಾದ್ರೂ ಎಣಿಸಿದ್ರ ನಾನು ಮೂವಿಗೆ ಬರ್ತೇನೆ, ಹೀರೋ ಆಗ್ತೇನೆ ಅಂತ? ಅಲ್ಲ, ಪ್ಲಾನ್ ಅಂತ ಇತ್ತು. ಪ್ಲಾನ್ ಅಂದ್ರೆ ನನ್ನ ಫ್ರೆಂಡ್ ವಿರಾಟ್ ಅವ್ರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಸೆಕೆಂಡ್ ಮೂವಿ. ಆಕ್ಚುಲಿ ಆ ಪ್ಲಾನ್ ಇತ್ತು, ಯಾಕಂದ್ರೆ ಅವ್ನು ರೆಡಿ ಮಾಡ್ತಾ ಇದ್ದ ಕೆಲವೊಂದು ಸ್ಕ್ರಿಪ್ಟ್ ಒಂದು ಮಾಡಬೇಕು ಫೀಚರ್. ಫಸ್ಟ್ ಮೂವಿ ಅದಾಗಬೇಕು ಅಂತಿತ್ತು. ಆದ್ರೆ ಫಸ್ಟ್ ಮೂವಿ ಬೇರೆನೇ ಆಯ್ತು. ಒಂದು ಕಾಲ್ ಬಂತು, ಅವ್ರು ಮಾಡಿ ಮಾಡು ಅಂತ ಹೇಳಿದ್ರು. ಹಂಗೆ ಹೋಯ್ತು, ಆ ರೂಟ್ ಅಲ್ಲಿ ಹೋಯ್ತು. ಇನ್ ಫ್ಯೂಚರ್ ಆಕ್ಟಿಂಗ್ ಕಂಟಿನ್ಯೂ ಮಾಡೋದುಂಟ ನೋಡುವ. ಈ ಮೂವಿ ಎರಡು ಮೂವಿ ಆಗ್ಲಿ, ಯಾವ ರೀತಿ ಏನೆಲ್ಲ ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ನೋಡುವ. ಅದರ ಪ್ರಕಾರ ಮೂವಿ ಬಗ್ಗೆ ವೀಕ್ಷಕರಿಗೆ ಏನು ಹೇಳ್ಬೇಕಂತಿದ್ದೀರಿ? ನನ್ನ ಫಸ್ಟ್ ಮೂವಿ ಶೂಟಿಂಗ್ ಆಗಿದೆ, ಒಂದು ಸಿಕ್ಸ್ ಡೇಸ್ ಪೆಂಡಿಂಗ್ ಇದೆ ಶೂಟಿಂಗ್. ಮೂವಿ ಬಂದ ಮೇಲೆ, ರಿಲೀಸ್ ಆದ್ಮೇಲೆ, ಈಗ ಏನಂದ್ರೆ ಪ್ಯಾಂಡಮಿಕ್ ಡಿಸೀಸ್, ಯಾಕಂದ್ರೆ ಯಾವ ಮೂವಿ ರಿಲೀಸ್ ಆಗ್ತಾ ಇಲ್ಲ, ಥಿಯೇಟರ್ಸ್ ಓಪನ್ ಆಗಿಲ್ಲ. ಬಂದ ಮೇಲೆ ನನ್ನ ತುಳು ಮೂವಿ ಫಸ್ಟ್ ಮೂವಿ, ಟೈಟಲ್ ಆಗಿಲ್ಲ. ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ, ನಿಮ್ಮ ಸಹಕಾರ ತುಂಬಾನೇ ಬೇಕು. ಯಾಕಂದ್ರೆ ನೀವು ನೋಡಿದ್ರೆ ನಮ್ಮ ಮೂವಿ ಗೆಲ್ಲಿದ್ರೆ ನಮಗೂ ಖುಷಿ, ತುಂಬಾನೇ ಖುಷಿ. ಓಕೆ ನಿತ್ಯ ಪ್ರಕಾಶ್, ಕನ್ನಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಚಾನೆಲ್ ಕೂಡ ಸ್ಟಾರ್ ಒನ್ ಕನ್ನಡ, ಕನ್ನಡ ಯಾಕಂದ್ರೆ ಕನ್ನಡ ಈಗ ತುಳು ಫಸ್ಟ್ ನಾವು ಪ್ರಿಫರೇಬಲಿ ಮಾತಾಡ್ಬೇಕು. ಯಾಕಂದ್ರೆ ತುಳು ಯಾರಲ್ಲಿ ಫಸ್ಟ್ ಮಾತಾಡೋದು ಆ ತುಳು ಲ್ಯಾಂಗ್ವೇಜ್. ಯಾಕಂದ್ರೆ ಕೆಲವರು ಮಾತಾಡ್ತಾರೆ, ಯಾಕಂದ್ರೆ ಕೆಲವರು ಫಸ್ಟ್ ತುಳು ನಮ್ಮ ಬೇಸಿಕ್ ಕನ್ನಡ ತುಳು ಲ್ಯಾಂಗ್ವೇಜ್ ಗೊತ್ತಿದ್ರು ಬಂದು ಮಾತಾಡೋದು ಬೇರೆ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾರೆ. ಫಸ್ಟ್ ಪ್ರಿಫರೆನ್ಸ್ ನಮ್ಮ ಲ್ಯಾಂಗ್ವೇಜ್ ಕೊಡಿ, ಆ ಲ್ಯಾಂಗ್ವೇಜ್ ಗೊತ್ತಿದ್ರೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದು. ಯಾಕಂದ್ರೆ ಈಗ ತಮಿಳ್ನಾಡು ನೋಡಿ, ಕೇರಳ ನೋಡಿ, ಫಸ್ಟ್ ಅವ್ರು ಮಾತಾಡೋದು ಅವರ ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡೋದು. ಫಸ್ಟ್ ಪ್ರಿಫರೇಬಲ್ ಅವ್ರು ಬೇರೆ ಭಾಷೆ ಗೊತ್ತಿದ್ರು ಮಾತಾಡೋಲ್ಲ. ನಾವು ಫಸ್ಟ್ ಪ್ರಿಫರೇಬಲ್ ನಾವು ನಮ್ಮ ಭಾಷೆ ಮಾತಾಡೋಣ, ನೆಕ್ಸ್ಟ್ ಬೇರೆ ಭಾಷೆ ಮಾತಾಡ್ಬೋದಣ್ಣ ಅಷ್ಟೇ. ಯಾಕಂದ್ರೆ ಲ್ಯಾಂಗ್ವೇಜ್ ಅನ್ನೋದು ಕಮ್ಯುನಿಕೇಶನ್ ಅಷ್ಟೇ, ಅದರಲ್ಲಿ ಒಂದು ಸ್ಟೇಟಸ್ ಅದೇನಿಲ್ಲ. ಓಕೆ, ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ನಾನು ಒಂದು ಟಾಪಿಕ್ ಕೊಡ್ತೇನೆ, ಒಂದು ನಿಮಿಷ ಕನ್ನಡದಲ್ಲಿ ಮಾತಾಡ್ಬೇಕು. ಅಯ್ಯೋ, ಅದು ನನ್ನ ತಂದೆ ಮಾತಾಡ್ತಾರೆ ತುಂಬಾ. ಹೌದು, ಒಳ್ಳೆ ಓರೇಟರ್. ನಂಗೆ ತುಂಬಾನೇ ಕಷ್ಟ ಮಾತಾಡೋದು ಅಂದ್ರೆ, ತುಂಬಾನೇ ಕಷ್ಟ. ಮೂವಿಯಲ್ಲಿ ಡೈಲಾಗ್ಸ್ ಹೊಡಿಬಹುದು, ಅವ್ರದ್ದು ಡೈಲಾಗ್ಸ್ ಹೊಡಿತಾ ಇದೆ. ಅದ್ಯಾಕಂದ್ರೆ ಶೂಟಿಂಗ್ ಆಗಿ ತುಂಬಾ ಟೈಮ್ ಆಗಿದೆ, ಎಲ್ಲ ಮರೆತು ಹೋಗಿದೆ. ಪರವಾಗಿಲ್ಲ, ನೆನಪಿದ್ದದ್ದು ಒಂದು ಇಲ್ಲ. ಡೈಲಾಗ್ ಹೇಳಿದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ಆಗ್ಬೋದು, ಆ ಡೈಲಾಗ್ಸ್ ಈಗ ಹೇಳಿದ್ರೆ. ಬೇರೆ ಯಾರ್ದಾದ್ರು ಡೈಲಾಗ್ ನಿಮ್ಗೆ ಇಷ್ಟವಾದಂತಹ? ಹೌದಾ, ನಾನು ಇಷ್ಟವಾಗಿದ್ದು ರಕ್ತ ಕಣ್ಣೀರಿಂದ ಇಷ್ಟವಾಗಿದ್ದಂತ ಡೈಲಾಗ್ ಸ್ವಲ್ಪ ಗೊತ್ತಿದೆ. ಇದೇ ವೀಕ್ನೆಸ್ ಇಂಗ್ಲಿಷ್. ಇಂಗ್ಲಿಷ್ ಅಲ್ಲಿ ಗೊತ್ತಿದ್ರೆ ಯಾರು ಬೇಕಾದ್ರೂ ಸಾಲ ಕೊಡ್ತಾರೆ, ಕೋಡಂಗಿ ಏನ್ ಕೊಡ್ತಾರೆ, ಮಗದೇ ಸ್ವಲ್ಪ ಸ್ಟ್ರೀಟ್ ಕೊಡ್ತಾರೆ, ಕಮಂಗಿ ಸಿಂಪದಲ್ಲಿ ಬಾಟ್ ಕೊಡ್ತಾರೆ, ಕೋತಿಗಳು ಹೆಣ್ಮಕ್ಳು ಆಟ ಕೊಡ್ತಾರೆ, ಕುಶಾಲಂಗ್ ಸ್ಟಾರ್ ಹೋಟೆಲ್ ಟ್ರೀಟ್ ಕೊಡ್ತಾರೆ. ಜಸ್ಟ್ ಬಿಕಾಸ್ ಆಫ್ ಇಂಗ್ಲಿಷ್ ಮ್ಯಾನ್ ಇಷ್ಟೆಲ್ಲ ಯಾಕ್ಬೇಡಿ, 360 ಇಯರ್ಸ್ ನಮ್ಮ ದೇಶ ಇಂಗ್ಲಿಷ್ ನವ್ರ ಕೈಗೆ ಕೊಟ್ಟಿರ್ಲಿಲ್ವಾ ಮ್ಯಾನ್. ಓಕೆ, ಹಾಗಾದ್ರೆ ಈಗ ಫೋಟೋಗ್ರಾಫಿ ಬಗ್ಗೆ ಒಂದು ನಿಮಿಷ ಕನ್ನಡದಲ್ಲಿ ಮಾತಾಡಿ, ನಿಮ್ಮ ಇಷ್ಟದ ಫೀಲ್ಡ್. ಫೋಟೋಗ್ರಾಫಿ ಬಗ್ಗೆನಾ? ಫೋಟೋಗ್ರಫಿ ಬಗ್ಗೆ ಏನಂತ ಮಾತಾಡ್ಬೇಕು, ಎಂತ ಸಾಕ್ಬೋದು, ಜನರಿಗೆ ಹೇಳ್ಬೇಕಾ ನಿಮ್ಗೆ ಹೇಳ್ಬೇಕಾ? ಲೈಕ್ ಜನರಿಗೆ, ನಮ್ಮ ಜನರಿಗೆ ಫೋಟೋಗ್ರಫಿ ಬಗ್ಗೆ. ಫೋಟೋಗ್ರಫಿ ಒಂದು ಹೇಳ್ತೀನಿ, ಲೈಕ್ ಫೋಟೋಗ್ರಫಿ ಯಾಕಂದ್ರೆ ಒಂದು ಇದೊಂದು ಹೇಳ್ಬೇಕು ನಂಗೆ. ಈ ಕೆಲವೊಂದು ರೂರಲ್ ಲೈಫ್ ಇರ್ಬೋದು, ಫೋಟೋಗ್ರಫಿ ಅಂದ್ರೆ ಫೋಟೋಗ್ರಫಿ ಅಂತ ಹೇಳ್ತಾರೆ. ಆಕ್ಚುಲಿ ಫೋಟೋಗ್ರಫಿ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಅದ್ರಲ್ಲಿ ಮಾಡ್ಬೇಕಾದ್ರು ತುಂಬಾನೇ ಇದೆ, ತುಂಬಾನೇ ಇದೆ. ಯಾಕಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದು, ನೀವು ತಿಂಗಳ ಸಂಬಳ, ಯಾಕಂದ್ರೆ ಒಂದು ವರ್ಕಿಗೆ ಹೋಗ್ತೀರಿ, ನಿಮ್ ತಿಂಗಳ ಸಂಬಳ ಇಲ್ಲಿ ಒಂದು ದಿವಸದಲ್ಲೂ ಆಗುತ್ತೆ. ಯಾಕಂದ್ರೆ ಗೊತ್ತಿಲ್ಲ, ಜನರಿಗೆ ಗೊತ್ತಿಲ್ಲ. ನಮ್ಮ ದಕ್ಷಿಣ ಕನ್ನಡ ಸ್ಪೆಷಲಿ ಆಗಿ ಇಂಜಿನಿಯರ್ ಡಾಕ್ಟರ್ ಬಿಟ್ಟು ಬೇರೆ ವಿಷಯನೇ ಇಲ್ಲ, ಬೇರೆ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಿಲ್ಲ ಅವರು. ಇದು ಅದಕ್ಕೆ ಇದೆಲ್ಲ ತಿಳ್ಕೊಳ್ಬೇಕು, ಯಾಕಂದ್ರೆ ಬೇರೆ ಬೇರೆ ಫೀಲ್ಡ್ ಇದೆ. ಫೋಟೋಗ್ರಫಿ ಅಂತಾನೆ ಅಲ್ಲ, ಬೇರೆ ತುಂಬಾನೇ ಫೀಲ್ಡ್ ಇದೆ, ಇಂಥದ್ದು ಕ್ರಿಯೇಟಿವ್ ಫೀಲ್ಡ್ಸ್ ಇದೆ, ಆರ್ಟ್ ಫೀಲ್ಡ್ ತುಂಬಾನೇ ಇದೆ. ಸಪೋರ್ಟ್ ಮಾಡಿ, ನಿಮ್ಮ ಮಕ್ಕಳಿಗೂ ಸಪೋರ್ಟ್ ಮಾಡಿ, ತುಂಬಾ ಇದು ಮಾಡೋದಾದ್ರೆ ಬೇಡ ಅಂತ ಹೇಳ್ಬೇಡಿ. ಅವರ ಇಂಟ್ರೆಸ್ಟ್ ಫೀಲ್ಡ್ಗೆ ಅವ್ರು ಹೋಗ್ಲಿ ಅಷ್ಟೇ. ಅದು ಸಪೋರ್ಟ್ ಮಾಡಿ, ಒಂದೇ ಅವರನ್ನು ಫೋರ್ಸ್ ಮಾಡಿ ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ, ಯಾಕಂದ್ರೆ ಯಾಕೆ ಸ್ಟೇಟಸ್ಗೆ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲ ನೋಡ್ಬೇಡಿ, ಯಾಕಂದ್ರೆ ತುಂಬಾ ಎಲ್ಲ ಫೀಲ್ಡ್ ಅಲ್ಲಿ ಇನ್ಕಮ್ ಸೋರ್ಸ್ 100% ಬರುತ್ತೆ. ನೀವು ಮಾಡ್ಬೇಕು, ಕ್ರಿಯೇಟಿವ್ ಆಗಿ ಇದ್ರೆ, ಅಪ್ಡೇಟ್ ಆಗ್ತಾ ಇದ್ರೆ, ಪ್ರತಿಯೊಂದಲ್ಲೂ ಇನ್ಕಮ್ ಬರುತ್ತೆ ಖಂಡಿತವಾಗಿ ಕೂಡ. ಫೋಟೋಗ್ರಫಿ ಬಗ್ಗೆ ಮಾತಾಡಿ, ಈಗ ಒಂದು ನಿಮಿಷ ಟೈಮ್. ಫೋಟೋಗ್ರಫಿ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಪರವಾಗಿಲ್ಲ, ಯುವರ್ ಟೈಮ್ ಸ್ಟಾರ್ಟ್ ನೌ. ಫೋಟೋಗ್ರಫಿ ನೀವು ಎಂತ ರಾಪಿಡ್ ಆಗಿ ಹೇಳ್ಬೇಕು ಫೋಟೋಗ್ರಫಿ ಬಗ್ಗೆ? ಹೇಳ್ತಾ ಹೋಗ್ಬೇಕು ಒಂದು ನಿಮಿಷ. ಫೋಟೋಗ್ರಫಿ ನನ್ಗೆ ಇಷ್ಟವಾದ ಆದ್ರೆ, ಫೋಟೋಗ್ರಫಿ ನಂಗೆ ಚಿಕ್ಕದಲ್ಲಿ ಇಷ್ಟನೇ. ಯಾಕಂದ್ರೆ ಪ್ರತಿಯೊಂದು ಕ್ಯಾಮರಾ, ಒಂದು ಫೋನ್ ತಗೊಂಡಿದ್ದೆ, ಫೋನ್ ತಗೊಂಡಿದ್ದ ಆ ಟೈಮ್ ಫೋಟೋಗ್ರಫಿ ಕ್ಯಾಪ್ಚರ್ ಮಾಡ್ತಿದ್ದೆ, ಟ್ರಾವೆಲ್ ಹೋಗ್ತಾ ಇದ್ದೆ. ಫೋಟೋಗ್ರಫಿ ನಾವು ಬೇರೆಯವ್ರಿಗೆ ಒಂದು ಹೇಳೋ ಪ್ರಕಾರ ಆದ್ರೆ, ಯಾಕಂದ್ರೆ ಫೋಟೋಗ್ರಫಿ ಹೊಸ ಫೋಟೋಗ್ರಫಿ ಬರೋರು, ನೀವು ಫೋನಲ್ಲಿ ಜಾಸ್ತಿ ಸೆಲ್ಫಿ ತಗೊಳ್ಳೋ ಮುಂಚೆ ಬ್ಯಾಕ್ ಕ್ಯಾಮರಾ ಆನ್ ಮಾಡಿ,
ಅದನ್ನ ತೆಗೆರಿ. ಸೆಲ್ಫಿ ತೆಗೊಂಡು ಏನ್ ಮಾಡ್ತೀರಾ, ತುಂಬಾನೇ ಸ್ವಲ್ಪ ಮೆಮೊರೀಸ್ ಕ್ಯಾಪ್ಚರ್ ಮಾಡಿ, ಫ್ರೇಮ್ಸ್ ಮಾಡಿ. ನೆಕ್ಸ್ಟ್ ನೀವು ಒಂದು ಒಳ್ಳೆಯ ಫೋಟೋಗ್ರಾಫರ್ ಆಗ್ಬೋದು. ಯಾಕಂದ್ರೆ ನಾನು ಈಗ ಫಸ್ಟ್ ಅವಾರ್ಡ್ಸ್ ಎಲ್ಲ ಕಳಿಸ್ತಾ ಇರುವಾಗ ಫೋಟೋಗ್ರಫಿ ಏನೂ ಇರಲಿಲ್ಲ, ಲೈಕ್ ಬೇಸಿಕ್ ನಾರ್ಮಲ್. ಯಾರು ಫಸ್ಟೇ ಬಂದು ಒಂದು ಒಳ್ಳೆಯ ಫೋಟೋಗ್ರಾಫರ್ ಆಗಲ್ಲ. ಫಸ್ಟ್ಗೆ ನಾವು ಏನು ಕ್ಯಾಪ್ಚರ್ ಮಾಡಿಡೋದು, ಲೈಕ್ ಅದೊಂದಿದೆ ಒಂದು 1000 ಫಸ್ಟ್ 1000 ಫೋಟೋಗ್ರಾಫ್ಸ್ ಆರ್ ಲೈಕ್ ಬ್ಯಾಡ್ ಫೋಟೋಗ್ರಾಫ್ಸ್ ಅಂತ. ಹಾಗೆ ನೆಕ್ಸ್ಟ್ ಆ ಫೋಟೋಗ್ರಫಿ ಮಾಡ್ತಾ ಹೋಗಿ ಇಂಪ್ರೂವ್ ಆಗ್ತಾನೆ ಹೋಗುತ್ತೆ. ಓಕೆ, ಎಟ್ ಲಾಸ್ಟ್ ನಿಮ್ಮ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು ನಿಮಗೆ ಫೋಟೋಗ್ರಫಿಗೆ, ಅದರ ಬಗ್ಗೆ ಏನು ಹೇಳ್ತೀರಿ? ಅದು ಖುಷಿನೇ. ಲೈಕ್ ಫಸ್ಟ್ ನಮಗೆ ಒಂದು ಫಸ್ಟ್ ಅವಾರ್ಡ್ ಬಂದಿದ್ದು, ನನಗೆ ಒಂದು ಪಿಲಿಕುಳದೊಂದು ಕಂಟೆಸ್ಟ್ ಮಾಡಿದ್ರು ವೈಲ್ಡ್ ಲೈಫ್, ಅದರಿಂದ ಒಂದು ಫಸ್ಟ್ ಅವಾರ್ಡ್ ಬಂತು. ಅದು ಬರುವಾಗ ತುಂಬಾನೇ ಖುಷಿ ಆಯ್ತು. ಮತ್ತೆ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಅವಾರ್ಡ್ಗೆ ಕಳಿಸ್ತಾ ಇದೆ, ಇಂಟರ್ನ್ಯಾಷನಲ್ ಫೋಟೋಗ್ರಫಿ ಅವಾರ್ಡ್ಸ್ಗೆ ಕಳಿಸ್ತಾ ಇದೆ. ತುಂಬಾನೇ ಖುಷಿ ಆಯ್ತು. ಹಾಗೆ ಫೋಟೋಗ್ರಫಿ ಸೊಸೈಟಿ ಆಫ್ ಅಮೆರಿಕಾ FIAP ಅವಾರ್ಡ್ಸ್ ಎಲ್ಲ ಬರುವಾಗ ತುಂಬಾನೇ, ಈಗ ಅಂತ ಸ್ವಲ್ಪ ಕಡಿಮೆ ಮಾಡಿದೆ. ಈಗ ನಾನು ಟ್ರಾವೆಲ್ ಮಾಡ್ತೇನೆ, ಆದರೆ ಫೋಟೋಗ್ರಫಿಯ ಫ್ರೇಮ್ ಸ್ವಲ್ಪ ನನಗೆ, ಯಾಕಂದ್ರೆ ಈಗ ಫೋಟೋಗ್ರಫಿಯ ನಾನು ಪ್ಯಾಷನ್ ಇಂದ ಅದು ಪ್ರೊಫೆಷನ್ ತಗೊಂಡೆ ಅಲ್ಲ, ಆಗ ಸ್ವಲ್ಪ ಅದು ಎರಡಕ್ಕೂ ತಗೊಂಡು ಹೋಗಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಈಗ ಒಂದು ಸ್ವಲ್ಪ ಮೂವೀಸ್ ಮತ್ತೆ ಸ್ವಲ್ಪ ಬ್ಯಾಂಗ್ಳೂರ್ ಜಾಸ್ತಿ ಟ್ರಾವೆಲ್ ಹೋಗ್ತೇನೆ ನನಗೆ ಸ್ವಲ್ಪ ಕೆಲಸ. ಹಾಗೆ ಸ್ವಲ್ಪ ಈ ಫೋಟೋಗ್ರಫಿ ಫ್ರೇಮ್ಸ್ ಐಡಿಯಾ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ, ಅದನ್ನು ಸ್ವಲ್ಪ ಇನ್ನು ಗ್ರೋ ಮಾಡಬೇಕು, ಇನ್ನು ಬ್ಯಾಕ್ ಟು ಫಾರ್ಮ್ ಬರಬೇಕು. ಓಕೆ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಶೋಗೆ ಬಂದು ಹೇಗಾಯ್ತು? ನೀವು ಕಾಲ್ ಮಾಡಿದ್ರಿ, ತುಂಬಾನೇ ಖುಷಿ ಆಯ್ತು. ಇದಕ್ಕೆ ಬರ್ಬೇಕು ಸ್ಟಾರ್ ಒನ್ ಹೊಸ ಕನ್ನಡ ಚಾನೆಲ್ ಅಂತ ನನ್ನ ನೀವು ಫ್ರೆಂಡ್ ಶ್ರಾವಣ್ಗೆ ಹೇಳಿದ್ರಿ ಅನ್ಸುತ್ತೆ, ಫ್ರೆಂಡ್ ಅವರು ಹೇಳಿದ್ರು ಸ್ಟಾರ್ ಒನ್ ಕನ್ನಡ ಒಂದು ಚಾನೆಲ್ ಬರ್ತಾ ಇದೆ, ಹೊಸ ಚಾನೆಲ್. ಹೊಸ ಚಾನೆಲ್ ಮಂಗಳೂರಿಗೆ ಅಲ್ಲ, ಮಂಗಳೂರಿಗೆ ಅಂದ್ರೆ ಲೈಕ್ ಮಂಗಳೂರಿಗೆ ಹೊಸ ಚಾನೆಲ್. ಓಕೆ, ಹೊಸ ಚಾನೆಲ್. ದಯವಿಟ್ಟು ಎಲ್ಲರೂ ಈ ಚಾನೆಲ್ನ ಇನ್ಸ್ಟಾಗ್ರಾಮ್ ಇರ್ಬೋದು, ವೆಬ್ಸೈಟ್ ಇದೆ ಸ್ಟಾರ್ ಒನ್ ಕನ್ನಡ ಅಂತ ವೆಬ್ಸೈಟ್ ಇದೆ, ಫೇಸ್ಬುಕ್ ಅಲ್ಲಿ ಪೇಜ್ ಇದೆ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಪ್ಡೇಟ್ಸ್ ಪಡೆದುಕೊಳ್ಳಿ. ಆಬ್ವಿಯಸ್ಲಿ ಚೆನ್ನಾಗಿದೆ ಚಾನೆಲ್, ಯಾಕಂದ್ರೆ ಅವರ ಸ್ಟಾಫ್ಸ್ ತುಂಬಾ ಕ್ವೈಟ್ ಸಪೋರ್ಟಿವ್ ಆಗಿದ್ದಾರೆ. ಹೆಂಗಿದ್ದಾರೆ, ಹೆಂಗೆ ಎನರ್ಜೆಟಿಕ್ ಆಗಿದೆ ನೀವು ಹೇಳೋದಲ್ಲ, ಹೆಂಗೆ ನೀವು ಹೇಳಿದ್ದು ಹೇಳಿಕೊಡೋದು. ಆಬ್ವಿಯಸ್ಲಿ ಹೆಂಗೆ ಎನರ್ಜೆಟಿಕ್ ಆಗಿದ್ದಾರೆ, ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ನೋಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ, ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರ್, ಇವತ್ತಿದ್ದಂತಹ ಪ್ಲೇಸ್, ವೆನ್ಯೂ, ವೈಬ್ಸ್, ಕೂಲ್ ಬೂಲ್ ಹೇಗುಂಟು? ತುಂಬಾನೇ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬರೋದಿಲ್ಲಿ, ಯಾಕಂದ್ರೆ ಆಂಬಿಯನ್ಸ್ ಚೆನ್ನಾಗಿದೆ. ಯಾಕಂದ್ರೆ ಯಾವ್ದೊಂದು ಶೂಟ್ ಮಾಡ್ಬೇಕಾದ್ರೆ ಇಲ್ಲಿಗೆ ಬರ್ಬೋದು, ಒಂದು ಕಾನ್ಸೆಪ್ಟ್ ಶೂಟ್. ಈಗ ಒಂದು ಕಪಲ್ ಪೋರ್ಟ್ರೇಟ್ಸ್ ಇಂತ ಶೂಟ್ ನಾನು ಫೋಟೋಗ್ರಫಿ ಆಂಗಲ್ ನೋಡ್ತಾ ಇದ್ದೆ. ಎಸ್, ಕಪಲ್ ಪೋರ್ಟ್ರೇಟ್ಸ್ ಮಾಡ್ಬೇಕಾದ್ರೂ ಈ ಜಾಗಕ್ಕೆ ಬರ್ಬೋದು. ವೈಬ್ ಪೂಲ್ ಅಂತ ಕದ್ರಿ ಟೆಂಪಲ್ ಇದೆಯಲ್ಲ, ಆ ದ್ವಾರದ ಪಕ್ಕದಲ್ಲಿ ಇದೆ, ನೆಕ್ಸ್ಟ್ ಬಿಲ್ಡಿಂಗ್ ಅಲ್ಲಿ ಇದೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ. ಬನ್ನಿ ಇಲ್ಲಿಗೆ, ಯಾಕಂದ್ರೆ ಇದು ಮೆನ್ಸ್ ಮಾತ್ರ ಅಲ್ಲ, ವುಮೆನ್ಸ್ಗೂ ಬರ್ಬೋದು. ಇಲ್ಲಿ ಬಂದು ಆಡ್ಬೋದು, ಆಂಬಿಯನ್ಸ್ ಚೆನ್ನಾಗಿದೆ. ಇಲ್ಲಿ ಇರುವವರು, ಇದರ ಓನರ್ ಇರ್ಬೋದು ರಾಹುಲ್ ಅವರು, ಅವರು ಇಲ್ಲಿ ಇರ್ತಾರೆ. ಇಲ್ಲಿ ಬೇರೆ ಸ್ಟಾಫ್ಸ್ ಇದ್ದಾರೆ, ತುಂಬ ಸಪೋರ್ಟಿವ್ ಆಗಿರ್ತಾರೆ. ಬನ್ನಿ, ಗೇಮ್ ಆಡಿ, ಎಂಜಾಯ್ ಮಾಡಿ.